ಎಂಟನೇ ಪೀಠಾಧಿಪತಿಗಳು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಶರಣಬಸವ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಪರಮ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅವರ ಪಾದಗಳಿಗೆ ಶರಣರು ಮಾತೃಶ್ರೀ ದಾಕ್ಷಾಯಿಣಿ ತಾಯಿಯವರ ಪಾದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಒಂಬತ್ತನೇ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರ ಪಾದಗಳಿಗೆ ನತಮಸ್ತಕನಾಗಿ ಹಣೆಯನ್ನು ಮಣೆದು ಶರಣಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇಂದು ಅಂತರ್ವಾಣಿ 90.8 ಎಫ್ಎಂ ಕಮ್ಯುನಿಟಿ ರೇಡಿಯೋ ಕೇಂದ್ರ ಹಾಗೂ ಶರಣಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯ ಈ ಎರಡು ಅಂಗಸಂಸ್ಥೆಗಳ ಅಡಿಯಲ್ಲಿ ಭಾರತ ಸರ್ಕಾರದ ಯೋಜನೆಯಂತೆ ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ ಮೇರಿ ಮಾಟಿ ಮೇರಾ ದೇಶ್ ಎನ್ನುವಂತಹ ಕಾರ್ಯಕ್ರಮವನ್ನು ಮಹಾವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ವೆಂಕಣ್ಣ ದೊಡ್ಡಗೌಡ ಸರ್ ಇದ್ದಾರೆ ಮತ್ತು ಅಂತರ್ವಾಣಿಯ ನಿರ್ದೇಶಕರಾದಂತಹ ಹಿರಿಯರಾದ ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಸರ್ ಅವರಿದ್ದಾರೆ ಶರಣಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯದ ಸಿಎ ಫೌಂಡೇಶನ್ ಎನ್ನುವ ಕೋರ್ಸಿನ ನಿರ್ದೇಶಕರಾದ ಡಾಕ್ಟರ್ ಇಂದಿರಾ ಶುಕ್ಕಾರ್ ಮೇಡಮ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ದಶರಥ್ ಮೆತ್ರೆ ಸರ್ ಅವರು ವಹಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಶರಣಬಸವೇಶ್ವರ ಮಹಾವಿದ್ಯಾಲಯದ ನ್ಯಾಕ್ ಮತ್ತು ಐಕ್ಯುಬಿಸಿ ನಿರ್ದೇಶಕರು ಮಹಾವಿದ್ಯಾಲಯದ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಅಂತರ್ವಾಣಿಯ 90.8 ಸಹೋದ್ಯೋಗಿ ಮಿತ್ರರು ಹಾಗೂ ಬಿಕಾಂ ಪದವಿ ವರ್ಷದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಬೆಳಕಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಮೊಟ್ಟ ಮೊದಲಿಗೆ ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭ ಆಗ್ತದೆ ಪ್ರಾರ್ಥನಾ ಗೀತೆಯನ್ನ ಹಾಡುವವರು ಬಿಕಾಂ ಪ್ರಥಮ ವರ್ಷದ ಕುಮಾರಿ ಪ್ರತೀಕ್ಷಾ ಮತ್ತು ದಾಸೋಹಿ 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 ದಾಸೋಹಿ
स्वागत कार्यक्रम मोट मे मेरी माटी मेरा देश शीर्षिक विशेषवाद संक्षिप्त भाषण आगमित शरण बसवेश्वर कला महाविद्यालय निवृत्त कन्नड प्राध्यापक प्रोफेसर वेंकण्ण डोण्णेगौड़ सर शरण बसवेश्वर महाविद्यालय परवा अंतरवाणी 90.8 परवा मेरी माटी मेरा देश कार्यक्रम इडी देश तलपले आया महाविद्यालय कम्युनिटी सर्विस कम्युनिटी केंद्र जनजागृत भारत देश मणिन बे भारत देश महिमे बे बरी नम हैदराबाद कर्नाटक अल कर्नाटक अस्टे अल देश 90.8 हलवर देश संभ्रम कन्डे अंत इडी भारत वेश मेरी माटी मेरा देश परिकल्पन सदेश विश्व के तलू आगम शरण बसवेश्वर कला महाविद्यालय प्राचार्य अंतरवाणी केंद्र निर्देशक डॉक्टर शिवराज शास्त्री हिरूर सर वाणिज्य महाविद्यालय परवा नमेल परवा हार्दिकवान स्वागत वाणिज्य महाविद्यालय सीए फाउंडेशन निर्देशक डॉक्टर इंदिरा शंकर मैडम महाविद्यालय परवा तमेल परवा हार्दिकवान स्वागत अदे रीतिया महाविद्यालय ऐक्यूएसी न्याक निर्देशक प्रोफेसर सुनंदा वाजपेयी मैडम स्वागत कार्यक्रम अध्यक्षीय स्थान वह महाविद्यालय प्राचार्य डॉक्टर दशरथ मेत्रे सर ना हृत्पूर्वक स्वागत महाविद्यालय कार्यक्रम के प्रत्यक्ष परोक्ष ಕಾರ್ಯವನ್ನ ಯಶಸ್ವಿಯಾಗಿ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡುತ್ತಿರುವಂತಹ ಮಹಾವಿದ್ಯಾಲಯದ ಹಿರಿಯ ವಿದ್ಯಾರ್ಥಿಗಳು ಮಹಾವಿದ್ಯಾಲಯದ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಅಂತರ್ವಾಣಿಯ ಸಹಾಯಕ ಪ್ರಾಧ್ಯಾಪಕರಿಗೂ ಹಾಗೂ ನಮ್ಮ ಮಹಾವಿದ್ಯಾಲಯದ ಇಲ್ಲಿ ಸ್ಥಳದ ಅಭಾವವಿರುವುದರಿಂದ ಬರೀ ಫಸ್ಟ್ ಇಯರ್ ಹುಡುಗರು ಮಾತ್ರ ಇಲ್ಲಿದ್ದಾರೆ
ಹೀಗಾಗಿ ಈ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ನಮ್ಮೆಲ್ಲರ ಪರವಾಗಿ ಮಹಾವಿದ್ಯಾಲಯದ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಬರೀ ಸ್ವಾಗತ ಆದ್ರೆ ಅಷ್ಟೇ ಅಲ್ಲ, ಸ್ವಾಗತದ ಜೊತೆಗೆ ಸನ್ಮಾನ, ಸನ್ಮಾನದ ಜೊತೆಗೆ ಕಾರ್ಯಕ್ರಮದ ಉದ್ಘಾಟನೆ, ಕಾರ್ಯಕ್ರಮದ ಉದ್ಘಾಟನೆ ನಂತರ ಕಾರ್ಯಕ್ರಮದ ಕುರಿತು ಒಂದೆರಡು ಅನಿಸಿಕೆಗಳನ್ನ ಈ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗ್ತದೆ. ಹೀಗಾಗಿ ನಾನು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ದಶರಥ್ ಮೆತ್ರೆಸರ್ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತಿನ ಈ ಉಪನ್ಯಾಸಕರಾಗಿ ಆಗಮಿಸಿರುವಂತಹ ಪ್ರೊಫೆಸರ್ ವೆಂಕಣ್ಣ ದೊಡ್ಡೇಗೌಡ ಸರ್ ಅವರಿಗೆ ಶ್ಲಾಘಿಸುವುದರ ಮೂಲಕ ಮತ್ತು ಮೇರಿ ಮಾಟಿ ಮೇರಾ ದೇಶ್ ಪ್ರತೀಕವಾಗಿ ಸಸಿಯನ್ನ ಕೊಡುವುದರ ಮುಖಾಂತರ ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ಡಾಕ್ಟರ್ ದಶರಥ್ ಮೆಥ್ರೆ ಸರ್ ಅವರಲ್ಲಿ ವೆಂಕಣ್ಣ ದೊಡ್ಡೇಗೌಡ ಸರ್ ಅವರಲ್ಲಿ ವಿನಂತಿ ಮಾಡ್ತೇನೆ. ಯಶಸ್ವಿಯಾದಂತಹ ಕಾರ್ಯಕ್ರಮವನ್ನ ಇಡೀ ವಿಶ್ವದ ತುಂಬಾ ಪ್ರಸಾರ ಮತ್ತು ಪ್ರಚಾರವನ್ನ ಮಾಡುವಂತಹ ಕಾರ್ಯಕ್ರಮದ ಹೊಣೆಯನ್ನ ಹೊತ್ತಿರುವಂತಹ ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಹೇರೂರು ಸರ್ ಅವರಿಗೆ ನಮ್ಮ ವಿದ್ಯಾರ್ಥಿ ನಾಯಕರಾದ ಕುಮಾರ್ ಸುನೀಲ್ ಬಂದು ಶಾಲು ಹೊದಿಸಿ ಸನ್ಮಾನವನ್ನು ಮಾಡಿ ಸಸಿಯನ್ನ ಅವರಿಗೆ ನೀಡಬೇಕು ಅಂತ ಹೇಳಿ. ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ನಾಗರಿಕರು ಮತ್ತು ನಾಯಕರು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಅವಕಾಶಗಳನ್ನು ನೀಡುವಂತಹ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರ ಸರಿ ಸಮಾನರಾಗಿ ಅವರೆತ್ತರಕ್ಕೆ ಬೆಳೆಯುವಂತಹ ಕೆಲಸ ಡಾಕ್ಟರ್ ಶಿವರಾಜ್ ಶಾಸ್ತ್ರಿಯವರ ಹಾರೈಕೆಯಿಂದ ಪ್ರೀತಿಯಿಂದ ಸಾಧ್ಯವಾಗ್ತಾ ಇದೆ. ಜೊತೆಗೆ ವೇದಿಕೆ ಮೇಲೆ ಇರುವಂತಹ ಸಿಎ ಫೌಂಡೇಶನ್ ನಿರ್ದೇಶಕರಾದಂತಹ ಡಾಕ್ಟರ್ ಇಂದಿರಾ ಶಕ್ತಾರ್ಮಣವರವರಿಗೆ ಕುಮಾರಿ ವೈಷ್ಣವಿ ಅವರಿಂದ ಸಸಿ. ಅದೇ ರೀತಿಯಾಗಿ ಮಹಾವಿದ್ಯಾಲಯದ ಐಕ್ಯುಎಸ್ಸಿ ನಿರ್ದೇಶಕರಾದಂತಹ ಡಾಕ್ಟರ್ ಸ್ವರ್ಣವ ಅಂಕಡೆಮಣವರವರಿಗೆ ನಮ್ಮ ಮಹಾವಿದ್ಯಾಲಯದ ಪ್ರತೀಕ್ಷಾ ಅವರು ಬಂದು ಸಸಿಯನ್ನು ನೀಡುವುದರ ಮುಖಾಂತರ ಗೌರವಪೂರ್ವಕವಾದಂತಹ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿ ಕೇಳ್ತಾ ಇದ್ದೇನೆ. ಹಾಗೆಯೇ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ದಶರಥ್ ಮೆತ್ರೆ ಸರ್ ಅವರಿಗೆ ನಮ್ಮ ಅಂತಿಮ ವರ್ಷದ ಕುಮಾರ್ ರತಿಕಾಂತ್ ಅವರು ಬಂದು ಸಸಿಯನ್ನು ಕೊಡುವುದರ ಮುಖಾಂತರ ಗೌರವ ಆಧಾರವನ್ನು ತೋರಿಸಬೇಕು ಅಂತ ಹೇಳಿ ನಾನು ಅವರಲ್ಲಿ ಕೇಳ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್. ಈಗ ನೇರವಾಗಿ ಸಸಿಗೆ ನೀರೆರೆಯುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಲಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ಅಂತರ್ಮಾಣಿ 98.8 ನಿರ್ದೇಶಕರು, ಮಹಾವಿದ್ಯಾಲಯದ ಪ್ರಾಚಾರ್ಯರು, ಐಕ್ಯುಎಸಿ ನಿರ್ದೇಶಕರು ಹಾಗೂ ಮತ್ತು ಸಿಎ ಫೌಂಡೇಶನ್ ನಿರ್ದೇಶಕರಾದಂತಹ ಎಲ್ಲರೂ ಕೂಡ ಸಸಿಗೆ ನೀರೆರೆಯುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ
ಉದ್ದೇಶ ಮತ್ತು ಸಾರ್ಥಕತೆಯ ಬಗ್ಗೆ ಇಡೀ ದೇಶ ಕೊಂಡಾಡ್ತಾ ಇದೆ. ವಿಶೇಷ ಉಪನ್ಯಾಸವನ್ನ ಈ ಸಂದರ್ಭದಲ್ಲಿ ಪ್ರೊಫೆಸರ್ ವೆಂಕಣ್ಣ ದೊಡ್ಡಗೌಡ ಸರ್ ಅವರು ಮಾತನಾಡಲಿದ್ದಾರೆ. ಸ್ನೇಹಿತರೆ, ತಮಗೆಲ್ಲರಿಗೂ ಗೊತ್ತು, ಈ ಮೇರಿ ಮಾಟಿ ಮೇರಾ ದೇಶ್ ಸಂದೇಶವನ್ನ ಪ್ರಾಸ್ತಾವಿಕವಾಗಿ ಅಂತರ್ವಾಣಿ 90.8 ಕಮ್ಯುನಿಟಿ ರೇಡಿಯೋ ಕೇಂದ್ರದಿಂದ ಅದರ ನಿರ್ದೇಶಕರಾದಂತಹ ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಕೇಳು ಸರ್ ಅವರು ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ. ಮೊದಲಿಗೆ ಚಿರಂಜೀವಿ ಪೂಜ್ಯ ದೊಡ್ಡಪ್ಪ ಅವರ ಚರಣಗಳಿಗೆ ನತಮಸ್ತಕನಾಗಿ ಶರಣಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಚಾರ್ಯರು ಹಾಗೂ ಮಿತ್ರರಾಗಿರುವ ಡಾಕ್ಟರ್ ದಶರಥ್ ಬೇಂದ್ರೆ, ಹಿರಿಯರಾದ ಇಂಗ್ಲಿಷ್ ಪ್ರೊಫೆಸರ್ ಆಗಿರುವ ಸಿಎ ಫೌಂಡೇಶನ್ ಕೋರ್ಸ್ನ ನಿರ್ದೇಶಕರಾಗಿರುವ ಡಾಕ್ಟರ್ ಇಂದಿರಾ ಬೆಡಮೂರೆ, ಐಕ್ಯುಎಸ್ಸಿ ಕೋಆರ್ಡಿನೇಟರ್ ಆಗಿರುವ ಪ್ರೊಫೆಸರ್ ಸುನಂದ ಮೇಡಮೂರೆ, ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಡುತ್ತಿರುವ ಪ್ರೊಫೆಸರ್ ಶ್ರೀ ದಯಾನಂದ ಕೊಡಲ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗಿಗಳಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ತಂದುಕೊಡುತ್ತಿರುವ ಈ ಮಹಾವಿದ್ಯಾಲಯದ ಸಕಲ ವಿದ್ಯಾರ್ಥಿ ವರ್ಗಕ್ಕೆ ಮೊದಲು ನಾನು ಕೃತಜ್ಞತೆಯಿಂದ ಅಭಿಮಾನದಿಂದ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡುತ್ತೇನೆ. ಅಂತರ್ವಾಣಿ ಅಂತ ಸಮುದಾಯ ರೇಡಿಯೋ ಕೇಂದ್ರ ಇದೆ. 2008 ಇದು ಕಾರ್ಯನಿರ್ವಹಿಸ್ತಾ ಇದೆ. ರೇಡಿಯೋ ಅಂದ ಕೂಡಲೇ ಆಲ್ ಇಂಡಿಯಾ ರೇಡಿಯೋ ಅಂತ ಗಮನಕ್ಕೆ ಬರ್ತದೆ. ಭಾರತ ದೇಶದಲ್ಲಿ 2004 ಕಮ್ಯುನಿಟಿ ರೇಡಿಯೋಗಳನ್ನು ಕೊಡಬೇಕು ಅಂತ ಸಮುದಾಯ ರೇಡಿಯೋಗಳನ್ನು ಸ್ಥಾಪನೆ ಮಾಡಿದರು. ಸಮುದಾಯ ರೇಡಿಯೋ ಅಂದರೆ ಆಯಾ ವಿಭಾಗದ ಆಯಾ ಭಾಗದ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇರಬೇಕು, ಸಮುದಾಯದ ಸಹ ಭಾಗಿತ್ವ ಇರಬೇಕು. ವಿದ್ಯಾರ್ಥಿಗಳು, ಶಿಕ್ಷಕರು, ಕಾರ್ಮಿಕರು, ಬೇರೆ ಬೇರೆ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೂ ದೂರದರ್ಶನದಲ್ಲಿ ಹೋಗಲು ಸಾಧ್ಯವಾಗುವುದಿಲ್ಲ, ಎಲ್ಲರೂ ಆಲ್ ಇಂಡಿಯಾ ರೇಡಿಯೋದಲ್ಲಿ ಹೋಗಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಕಮ್ಯುನಿಟಿ ರೇಡಿಯೋ ಬಗ್ಗೆ ಒಂದು ಮಾತಾಡ್ತಾರೆ, ಸಮುದಾಯ ರೇಡಿಯೋದ ಬಗ್ಗೆ ಒಂದು ಮಾತಾಡ್ತಾರೆ. ಕಮ್ಯುನಿಟಿ ರೇಡಿಯೋ ಈಸ್ ದಿ ವಾಯ್ಸ್ ಫಾರ್ ವಾಯ್ಸ್ಲೆಸ್ ಪೀಪಲ್. ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಈ ಸಮುದಾಯ ರೇಡಿಯೋ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತವೆ. ಸ್ಥಳೀಯವಾದಂಥ ಪ್ರತಿಭೆ, ಸ್ಥಳೀಯವಾದಂಥ ಪರಂಪರೆಯನ್ನು ಗುರುತಿಸಿ ಅವುಗಳನ್ನು ಪ್ರೋತ್ಸಾಹಿಸುವುದು ಈ ಸಮುದಾಯ ರೇಡಿಯೋ ಕೇಂದ್ರದ ಬಹಳ ಮುಖ್ಯವಾದಂಥ ಉದ್ದೇಶ. ಭಾರತದ ಅತ್ಯಂತ ಒಂದು 500 ಕಾರ್ಯನಿರತ ಸಮುದಾಯ ರೇಡಿಯೋ ಕೇಂದ್ರಗಳಿವೆ, ಫಂಕ್ಷನಲ್ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ಸ್ ಆಲ್ ಓವರ್ ಇಂಡಿಯಾ. ನಂಬರ್ ಇಸ್ 500. ಆ 500 ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವ 6 ಜಿಲ್ಲೆಗಳಲ್ಲಿ ನಮ್ಮ ಅಂತರ್ವಾಣಿ ಸಮುದಾಯ ರೇಡಿಯೋ ಕೇಂದ್ರ ಏಕೈಕ ಮತ್ತು ಪ್ರಪ್ರಥಮವಾಗಿ ಸ್ಥಾಪನೆ. ಇತ್ತೀಚೆಗೆ ಯಾದಗಿರಿಯಲ್ಲಿ ಒಂದು ತೆಗೆದಿದ್ದಾರೆ ಅಂತ ಸುದ್ದಿ ಇದೆ. ಆದರೆ 2008 ಮೊದಲ ಬಾರಿಗೆ ಇದು ಕರ್ನಾಟಕ, ಇಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಸ್ಥಾಪನೆ ಆಗಿತ್ತು. ಎಲ್ಲರಿಗೂ ಇಂದಿರಾ ಬಡವರಿಗೆ ಗೊತ್ತು, ವಾಂಜಕ್ಕೆ ಬಡವರಿಗೆ ಗೊತ್ತು, ದಯಾನಂದ ಸರ್ ಅವರಿಗೆ, ವೈದ್ಯ ಸರ್ ಎಲ್ಲರಿಗೂ ಗೊತ್ತು, ವೆಂಕಣ್ಣ ಸರ್ ಅವರಿಗೆ ಎಲ್ಲರಿಗೂ ಗೊತ್ತಿಲ್ಲ. ಇಲ್ಲಿ ನಾವು ಚಿತ್ರಗೀತೆ ಇತ್ಯಾದಿ ಪ್ರಸಾರ ಮಾಡೋದಿಲ್ಲ.
ಜನಪದ ಸಾಹಿತ್ಯ ಶಿಕ್ಷಣ ಪರಿಸರ ಹಬ್ಬ ಹರಿದಿನಗಳ ಬಗ್ಗೆ ಮತ್ತು ಆರೋಗ್ಯ ಇವೆಲ್ಲ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲೆಂದು ಸಮುದಾಯ ವೇದಿಕೆ ಅವಕಾಶ ಇದೆ ಪ್ರೋಗ್ರಾಮ್ಸ್ ಆನ್ ಹೆಲ್ತ್ ಎಜುಕೇಷನ್ ಕಲ್ಚರ್ ಲಿಟ್ರೇಚರ್ ಫೋಕ್ ಆ್ಯಂಡ್ ಎನ್ವೈರನ್ಮೆಂಟ್ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಪ್ರಸಾರ ಮಾಡ್ತೇವೆ ಈ ಸಮುದಾಯ ರೇಡಿಯೋ ಕೇಂದ್ರ ನೇರವಾಗಿ ಭಾರತ ಸರ್ಕಾರದ ಬ್ರಾಡ್ಕಾಸ್ಟಿಂಗ್ ಅಲ್ಲಿ ಇನ್ಫಾರ್ಮೇಶನ್ ಆ ಮಿನಿಸ್ಟ್ರಿಗೆ ಸಂಬಂಧಪಟ್ಟಿದೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವಿದೆ ಅದಕ್ಕೆ ಸಂಬಂಧಪಟ್ಟಿದೆ ಆ ಎಲ್ಲವೂ ಅವರ ಆಧೀನಕ್ಕೆ ಒಳಪಟ್ಟಿರುತ್ತದೆ ಹೀಗಾಗಿ ಇತ್ತೀಚೆಗೆ ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯದಿಂದ ಸಮುದಾಯ ರೇಡಿಯೋ ಕೇಂದ್ರಗಳಿಗೆ ಒಂದು ನಿರ್ದೇಶನ ಬಂತು ಏನು ಅಂದ್ರೆ ಮೇರಿ ಮಾಟಿ ಮೇರಾ ದೇಶ್ ಈ ಒಂದು ಕ್ಯಾಂಪೇನ್ ಮಾಡಬೇಕು 15 ದಿನಗಳವರೆಗೆ ಇದನ್ನು ಆಚರಣೆ ಮಾಡಬೇಕು ಅಂತ ಒಂದು ನಿರ್ದೇಶನ ಬಂತು ನಿರ್ದೇಶನ ಬಂದಾಗ ಅವರು ಕೆಲವು ಸೂಚನೆಗಳನ್ನು ಕೊಟ್ಟರು ಈ ರೀತಿಯಲ್ಲಿ ನಮ್ಮ ಮಣ್ಣಿನ ಬಗ್ಗೆ ಗೌರವ ಬರಬೇಕು ನಮ್ಮ ದೇಶದ ಬಗ್ಗೆ ಗೌರವ ಬರಬೇಕು ಸಸಿಗಳನ್ನು ನೀವು ನಮಸ್ಕಾರ ಮಾಡಬೇಕು ಅವುಗಳನ್ನು ಬೆಳೆಸಬೇಕು ಅವುಗಳಿಗೆ ಕೊಟ್ಟು ನೀವೆಲ್ಲ ಕೆಲವೆಲ್ಲ ಫೋಟೋ ಅಪ್ಲೋಡ್ ಮಾಡಬೇಕು ಮಣ್ಣಿಗೆ ಪ್ರಣಾಮವನ್ನು ಸಲ್ಲಿಸಬೇಕು ಇದೆಲ್ಲ ಇದೆ ಈ ದೃಷ್ಟಿಯಿಂದ ನಾನು ಈ ಮೇರಿ ಮಾಟಿ ಮೇರಾ ದೇಶ್ ಈ ಕಾರ್ಯಕ್ರಮವನ್ನು ನಾವು ಮಾಡೋಣ ಅಂತೇಳಿ ನಿನ್ನೆ ದಿವಸ ನಾನು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ದಶರಥ್ ಸರ್ ಅವರಲ್ಲಿ ಬಂದು ಕೇಳಿಕೊಂಡಾಗ ನನಗೆ ಅವರು ತಕ್ಷಣದಲ್ಲಿ ಒಪ್ಪಿಕೊಂಡು ಇಂಥ ಭವ್ಯವಾದಂತಹ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದಾರೆ ಮೊದಲು ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೆ ಅತಿಥಿಗಳಾಗಿ ಮತ್ತು ನಮ್ಮ ಪ್ರೊಫೆಸರ್ ವೆಂಕಣ್ಣ ಸರ್ ನಾನು ಅವರು ಒಂದೇ ವಿಭಾಗದಲ್ಲಿ ಷಣ್ಮಸೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿದ್ದೇವೆ ಇವರು ಮೊನ್ನೆಯಷ್ಟೇ ನಿವೃತ್ತರಾಗಿದ್ದಾರೆ ಬಹಳ ಒಳ್ಳೆಯ ಬಾತ್ಮಿಗಳು ಒಳ್ಳೆಯ ಹೃದಯ ಉಳ್ಳಂತೋ ಒಳ್ಳೆಯ ಮನಸ್ಸು ಉಳ್ಳಂತೋ ಅತ್ತು ಇವತ್ತು ಆ ಈ ನಮ್ಮ ಮಣ್ಣಿನ ಬಗ್ಗೆ ನಮ್ಮ ನೆಲದ ಬಗ್ಗೆ ನಮ್ಮ ದೇಶದ ಬಗ್ಗೆ ತಮ್ಮ ವಿಚಾರಗಳನ್ನು ಮಂಡಿಸ್ತಾರೆ ಇದು ಅದಕ್ಕೆ ಹೇಳ್ತಾರೆ ಜನನಿ ಜನ್ಮ ಭೂಮಿ ಸ್ವರ್ಗಾದಿ ಗರಿಯಸಿ ಜನ್ಮ ಕೊಟ್ಟಂತ ತಾಯಿ ಮತ್ತು ಜನ್ಮ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ನಮ್ಮ ಮಣ್ಣಿದೆಯಲ್ಲ ದೈನಂದ ಸರಿಯಾಗಿ ಬಹಳ ಪವಿತ್ರವಾದ ಈ ಮಣ್ಣು ಪಂಚಭೂತಗಳಲ್ಲಿ ಒಂದೇ ಮಣ್ಣಿನಿಂದ ನಿರ್ಮಾಣವಾಗಿರ್ತಕ್ಕಂಥ ಕಾಯ ಮತ್ತೆ ಮಣ್ಣಿನಲ್ಲಿ ಲೀನವಾಗುವ ಮುನ್ನ ನಾವು ಮಾಡಬೇಕಾದದ್ದು ಬಹಳ ಇದೆ ಈ ಮಣ್ಣಿನಲ್ಲಿ ಈ ನಾಡಿನಲ್ಲಿ ನಾವು ಜನಿಸಿದ್ದಕ್ಕೆ ಆ ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕಾಗುತ್ತೆ ಅದಕ್ಕಾಗಿ ಪಿಎಂ ಶ್ರೀಯವರು ಇಲ್ಲಿಗೆ ಬಂದಿದ್ದಾರೆ ಕಲಬುರಗಿಗೆ ಅವರು ಈ ಕಲಬುರಗಿಗೆ ಬಂದಾಗ ಇದು ಸಾಮಾನ್ಯರ ಮಣ್ಣಲ್ಲ ಇದು ಏನಂದ್ರೆ ಇದು ಶರಣರು ದಾಸರು ಸಂತರು ಓಡಾಡಿರುವ ಮಣ್ಣಿದು ಅಂತೇಳಿ ಆ ಮಣ್ಣನ್ನು ತಮ್ಮ ಹಣೆಗೆ ಹಚ್ಚಿಕೊಂಡು ನೆಲಕ್ಕೆ ನಮಸ್ಕಾರ ಮಾಡಿ ತಮ್ಮ ಕೃತಜ್ಞತೆಯನ್ನು ಅಂತೆಯೇ ಭಾರತ ದೇಶದ ಮಣ್ಣು ಬಹಳ ಪವಿತ್ರವಾದದ್ದು ಭಾರತಾಂಬೆಯೇ ಜನಿಸಿ ನಿನ್ನೊಳು ಧನ್ಯನಾದನು ತಾಯಿಯೇ ಅಂತ ಕವಿ ಮಾಡಿದೆ ಹೀಗಾಗಿ ಈ ಮಣ್ಣು ಬಹಳ ಪವಿತ್ರವಾದದ್ದು ನಾವು ಅದನ್ನು ರಕ್ಷಣೆ ಮಾಡಬೇಕು ಮತ್ತು ಉಳಿಸಬೇಕು ಬೆಳೆಸಬೇಕು ನಮ್ಮ ದೇಶ ನಮ್ಮ ನಾಡು ನಮ್ಮದು ಅದನ್ನು ಉಳಿಸೋದು ಬೆಳೆಸೋದು ನಮ್ಮ ಜವಾಬ್ದಾರಿಯಿದೆ ಮತ್ತು ಪವಿತ್ರತೆಯನ್ನು ಕಾಪಾಡಬೇಕು ಸ್ವಚ್ಛಮೇವ ಜಯತೆ ಸತ್ಯಮೇವ ಜಯತೆ ಅಂತಿತ್ತು ಆದರೆ ಈಗ ಅದರೊಂದಿಗೆ ಸ್ವಚ್ಛಮೇವ ಜಯತೆ ಸ್ವಚ್ಛತೆಯನ್ನು ಕಾಪಾಡಬೇಕು ನಮ್ಮ ನೆಲ ಜಲ ನಮ್ಮ ನಾಡು ನಮ್ಮ ದೇಶವನ್ನು ನಾವೆಲ್ಲರೂ ಕಾಪಾಡುವುದು ನಮ್ಮ ಜವಾಬ್ದಾರಿಯಿದೆ ಮಣ್ಣಿನ ಕಣಕಣವೂ ನಮ್ಮದು ಮಣ್ಣಿನ ಕಣಕಣವೂ ನಮ್ಮದು ಇಲ್ಲಿರ್ತಕ್ಕಂಥ ಪ್ರತಿಯೊಂದೆಲ್ಲವೂ ನಮ್ಮ ನಮ್ಮ ಮನೆ ಇದು ನಮ್ಮ ಮನೆ ಈ ಹಿಂದೂ ದೇಶ ನಮ್ಮ ಮನೆ ಇದೊಂದು ವಸುದೈವ ಕುಟುಂಬಕವಿದೆ ಹಾಗಾಗಿ ನಮ್ಮ ಮನೆ ಇದೆ ನಾವೆಲ್ಲರೂ ಒಂದು ತಾಯಿಯ ಮಕ್ಕಳಿದ್ದೇವೆ
ನಾವೆಲ್ಲರೂ ಸೋದರ ಸೋದರಿ ಇರುತ್ತೇವೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮೇರಾ ಮೇರಿ ಮಾಟಿ ಮೇರಾ ದೇಶ್, ನನ್ನ ಮಣ್ಣು ನನ್ನಲ್ಲಿ ಈ ಅಭಿಮಾನ ಬರಬೇಕು, ಸ್ವಾಭಿಮಾನ ಇರಬೇಕು. ನಮ್ಮ ರಾಷ್ಟ್ರ, ನಮ್ಮ ದೇಶ, ನಮ್ಮ ನೆಲ, ನಮ್ಮ ಮಣ್ಣು, ನಮ್ಮ ಜಲ, ಇದೆಲ್ಲದರ ಬಗ್ಗೆ ಒಂದು ಅಭಿಮಾನ ಇರಬೇಕು. ಅದಕ್ಕಾಗಿ ಅವೆಲ್ಲ ನಾವು ಉಳಿಸೋದು ಬೆಳೆಸೋದು ನಮ್ಮ ಪ್ರಮುಖವಾದಂಥ ಜವಾಬ್ದಾರಿ ಇದೆ. ಹೀಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ಬಹಳ ಸಂಭ್ರಮದಿಂದ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಇದೊಂದು ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಇದು. ಬೇರೆ ಬೇರೆ ಕಾರ್ಯಕ್ರಮಗಳು ಸಂಚಲನ ಮಾಡ್ತೀವಿ. ಆದ್ದರಿಂದ ನನ್ನ ಮಣ್ಣು, ನನ್ನ ನೆಲ, ನನ್ನ ಜಲ, ನನ್ನ ದೇಶ, ಇದು ಬಹಳ ಮುಖ್ಯವಾದದ್ದು. ಇದರ ಬಗ್ಗೆ ಕಾರ್ಯಕ್ರಮ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಪ್ರಾಚಾರ್ಯರಿಗೆ, ಪ್ರಾಧ್ಯಾಪಕರಿಗೆ, ಎಲ್ಲ ಹಿರಿಯರಿಗೆ ಶರಣೆಂದು ನನ್ನ ಅಂತರವಾಣಿ 90.8 ರ ಸಮುದಾಯ ರೇಡಿಯೋ ಕೇಂದ್ರದ ಪರವಾಗಿ ಹಮ್ಮಿಕೊಳ್ಳಲಾಗಿರುವಂತಹ ಈ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಪ್ರಾಸ್ತಾವಿಕವಾಗಿ ಹೇಳಿದರು. ಇದಕ್ಕೆ ಪೂರಕವಾಗಿ ಒಂದು ವಿಷಯವನ್ನ ಎಡಿಷನ್ ಮಾಡಲಿಕ್ಕೆ ಬಯಸ್ತೇನೆ. ಸ್ನೇಹಿತರು, ತಮಗೆಲ್ಲರಿಗೂ ಗೊತ್ತು ಸ್ವಾಮಿ ವಿವೇಕಾನಂದರ ಹೆಸರು. ಸ್ವಾಮಿ ವಿವೇಕಾನಂದರು ಚಿಕಾಗೋ ದೇಶದಲ್ಲಿ ಹೋಗಿ ಭಾಷಣವನ್ನು ಮುಗಿಸಿ ನೇರವಾಗಿ ಅಮೆರಿಕದಿಂದ ಭಾರತಕ್ಕೆ ಬಂದು ಆ ಭಾರತದ ಮಣ್ಣಿನಲ್ಲಿ ಹೊಳಾಡಿದ್ರಂತ. ಯಾಕಂದ್ರೆ ಅಂತಹ ಪವಿತ್ರವಾದಂತಹ ಮಣ್ಣು ಅಮೆರಿಕ ದೇಶದಲ್ಲಿಲ್ಲ, ಯುರೋಪ್ನಲ್ಲಿಲ್ಲ, ಬೇರೆ ಯಾವುದೇ ದೇಶದಲ್ಲಿಲ್ಲ. ಇಂತಹ ಮಣ್ಣು, ಇಂತಹ ನೆಲ, ಇಂತಹ ಭೂಮಿ ಬರೀ ಭಾರತದಲ್ಲಿ ಮಾತ್ರ ಇರಲಿಕ್ಕೆ ಸಾಧ್ಯ ಆದಂತ. ಭಾರತದಲ್ಲಿ ಜನಿಸಿದಂತಹ ಒಬ್ಬೊಬ್ಬರು ಕೂಡ ಸಂತರು, ಶರಣರು, ವಿಜ್ಞಾನಿಗಳು, ತತ್ವಜ್ಞಾನಿಗಳು, ತಂತ್ರಜ್ಞಾನಿಗಳು ಆಗುವುದರಿಂದ ಈ ಭಾರತ ದೇಶದ ಮಣ್ಣಿಗೆ ವಿಶೇಷವಾದಂತಹ ಸ್ಥಾನವನ್ನ ಇಡೀ ವಿಶ್ವದಲ್ಲಿ ಇರುವುದನ್ನ, ಇಡೀ ವಿಶ್ವಕ್ಕೆ ಈ ಸಂದೇಶವನ್ನ ಸಾರುವಂತಹ ನಿಟ್ಟಿನಲ್ಲಿ ಅವಿರತ ಪ್ರಯತ್ನವನ್ನ ಮಾಡಿ ಮತ್ತು ಈ ಹಲವಾರು ಕಾರ್ಯಕ್ರಮಗಳ ಮೂಲಕ 90.8 ರ ಮೂಲಕ ನಮ್ಮ ಈ ಕಾರ್ಯಕ್ರಮಗಳನ್ನ ಬಿತ್ತರಿಸುವಂತಹ ಕೆಲಸವನ್ನ ಮಾಡುತ್ತಿರುವಂತಹ ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಸರ್ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಈಗ ಈ ಕಾರ್ಯಕ್ರಮದ ಮುಖ್ಯಘಟ್ಟ ಇವತ್ತಿನ ಈ ಮೇರಿ ಮಾಟಿ ಮೇರಾ ದೇಶ್ ಶೀರ್ಷಿಕೆಯ ಕುರಿತು ತಮ್ಮ ಉಪನ್ಯಾಸವನ್ನ ಸಂಕ್ಷಿಪ್ತವಾಗಿ ಪ್ರೊಫೆಸರ್ ವೆಂಕಣ್ಣ ಡೊಣ್ಣೆಗೌಡ ಸರ್ ಅವರು ನೀಡಬೇಕೆಂದು ನಾನು ಬರಲಿ ವಿನಂತಿಯನ್ನ ಮಾಡ್ತೇನೆ. ಜನನಿ ಜನ್ಮಭೂಮಿಷ್ಯ ಸ್ವರ್ಗಾದ ತೀವ್ರ ದೇಶ, ಈ ಮಾತುಗಳನ್ನು ನಾನು ಸ್ಮರಿಸ್ಕೊಳ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮೇತ್ರಿ ಸರ್ ಅವರೇ, ಸಹೋದರಿ ಇಂದಿರಾ ಶಂಕರ್ ಮೇಡಮ್ ಅವರೇ, ಒಡಲ್ ಸರ್ ಅವರೇ, ಡಾಕ್ಟರ್ ಶಾಸ್ತ್ರಿ ಅವರೇ, ಮಹಾವಿದ್ಯಾಲಯದ ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿ, ಕಾರ್ಯಕ್ರಮದ ಶೀರ್ಷಿಕೆ ಗೊತ್ತಾಗಿದ್ದೀನಿ, ಮೇರಿ ಮಾಟಿ ಮೇರಾ ದೇಶ. ನಮ್ಮ ಶಾಸ್ತ್ರಿಗಳು ಹೇಳಿದ್ರಲ್ಲ, ಜನನೀ ಜನ್ಮಭೂಮಿ ಸ್ವರ್ಗದ ದೇಶ, ಅದೇ ಒಂದು ತತ್ವವನ್ನು ಹೇಳುವಂತ ಮಾತಾಗಿದೆ. ನಾನು ಎರಡು ವಿಷಯಗಳ ಕುರಿತು ಒಂದು ಎರಡೆರಡು ಮಾತುಗಳನ್ನು ಆಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಕಾರ್ಯಕ್ರಮದ ಸ್ವರೂಪ ಎಂಥದ್ದು, ಎರಡನೇದು ಅದರ ಉದ್ದೇಶಗಳಲ್ಲಿ ಒಂದಾದಂತಹ ಈ ದೇಶಕ್ಕಾಗಿ ಹುತಾತ್ಮರಾದಂಥ ಒಬ್ಬ ವೀರರನ್ನು ಸ್ಮರಿಸಿಕೊಳ್ಳ್ರಿ ಅನ್ನುವಂಥ ಮಾತು ಹೇಳಿದ್ದಾರೆ. ಅದಕ್ಕೆ ಯಾರಾದರೂ ಒಬ್ಬ ಹುತಾತ್ಮರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ, ಅದಕ್ಕೆ ಹುತಾತ್ಮರ ಕುರಿತು ಒಂದು ಎರಡು ಮಾತುಗಳನ್ನು ಆಡೋಕೆ ಇಷ್ಟ. ದೇಶದಲ್ಲಿ ಈಗಾಗಲೇ ಒಂದು ಅಭಿಯಾನ ನಡೆದಿದೆ, ಆಜಾದಿ ಕಾ ಅಮೃತ್ ಮಹೋತ್ಸವ ಸಮಾರೋಪ. ಈ ಸಮಾರೋಪದ ನಿಮಿತ್ತವಾಗಿ ಮೇರಿ ಮಾಟಿ ಮೇರಿ ದೇಶ ಅನ್ನುವಂಥ ಈ ಕಾರ್ಯಕ್ರಮವನ್ನು ಅಭಿಯಾನವನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ದೇಶದ ಘನಕ್ಕೆ ನಿಂತ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. 75 ವರ್ಷಗಳ ಸ್ವಾತಂತ್ರ್ಯ ಮತ್ತು ಅದರ ಭವ್ಯ ಇತಿಹಾಸವನ್ನು ಆಚರಿಸಲು, ಸ್ಮರಿಸಲು ಕೇಂದ್ರ ಸರ್ಕಾರ ಆರಂಭಿಸಿದ
ಮಂಗುಲ್ ಮಹೋತ್ಸವ, ಇದರ ಜೊತೆಗೆ 76ನೇ ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ಕೇಂದ್ರ ಸರ್ಕಾರ ಮೇರಿ ಮಾಟಿ ಮೇರಾ ದೇಶ್ ಎಂಬ ಅಭಿಯಾನವನ್ನು ಪ್ರಾರಂಭಿಸಿದೆ. ಮತ್ತು ಶಾಸ್ತ್ರಿಗಳು ಹೇಳಿದಾಗಿ ಸರ್ಕಾರದ ಆದೇಶ ಸಾರಿಗೆ ಎಲ್ಲ ಕಡೆಗೆ ಇದನ್ನು ಆಚರಣೆ ಮಾಡಿದೆ. ಈ ಒಂದು ಅಭಿಯಾನದ ಉದ್ದೇಶಗಳು ಏನು ಅಂತಂದ್ರೆ, ಸಸಿಗಳಿಗೆ ನಮಸ್ಕರಿಸುವುದು ಅಂತ ಹೇಳಿದರು, ನಮ್ಮ ಭೂಮಿಗೆ ನಮಸ್ಕರಿಸುವುದು, ಮಣ್ಣಿಗೆ, ನಮ್ಮ ದೇಶಕ್ಕೆ ನಮಸ್ಕರಿಸುವುದು. ಅದರ ಜೊತೆಗೆ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ, ನಮ್ಮ ದೇಶದ ಹುತಾತ್ಮರ ಬಗ್ಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರಿಗೆ ಸಲಾಮ್ ಮಾಡಿ ನಮಸ್ಕಾರ ಮಾಡ್ರಿ ಎನ್ನುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಹುತಾತ್ಮರಾದಂಥ ವೀರ ಪುರುಷರ ಮತ್ತು ವೀರ ಮಹಿಳೆಯರನ್ನ ಗೌರವಿಸುವುದು ಸಹ ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಅಂದ್ರೆ ಮೇರಿ ಮಾಟಿ ಮೇರಾ ದೇಶದ ಅಭಿಯಾನದ ಉದ್ದೇಶ ಆಗಿದೆ. ನಾವು ನಮ್ಮ ದೇಶಕ್ಕಾಗಿ ಪ್ರಾಣವನ್ನೇ ತೆತ್ತಂತ ಹುತಾತ್ಮರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವಂತ ಕಾರ್ಯಕ್ರಮ ಸಹ ಇದಾಗಬೇಕು. ಆಮೇಲೆ ಈ ಅಭಿಯಾನವು ದೇಶಾದ್ಯಂತ ಅಮೃತ ಕಲಶ ಯಾತ್ರೆಯೊಂದಿಗೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ನಾವು ಈಗಾಗಲೇ ಪೇಪರ್ಗಳಲ್ಲಾಗಲಿ ಟಿವಿಗಳಲ್ಲಾಗಲಿ ನ್ಯೂಸ್ಗಳಲ್ಲಿ ಕೇಳಿರೋದು, ದೇಶದ ನಾನಾ ಭಾಗಗಳಿಂದ ಅಮೃತ ಕಲಶ ಯಾತ್ರೆ ಅಂದ್ರೆ ಒಂದೊಂದು ಪಾತ್ರೆಯಲ್ಲಿ ಈ ಭಾಗದ ಮಣ್ಣನ್ನ ಮತ್ತು ಒಂದೊಂದು ಸಸಿಗಳನ್ನ ನಾವು ದೆಹಲಿ ಕಳಿಸಿಕೊಡಬೇಕು ಅನ್ನುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ. ದೇಶದ ಮೂಲೆ ಮೂಲೆಗಳಿಂದ 7500 ಕಲಶಗಳಲ್ಲಿ ಮಣ್ಣನ್ನು ತಕೊಂಡು ಹೋಗ್ತಾ ಇದ್ದಾರೆ. ಆ ಎಲ್ಲ ಮಣ್ಣನ್ನು ದೆಹಲಿ ಒಯ್ದ ನಂತರ, ದೆಹಲಿಗೆ ಸಾಗಿಸಿದ ನಂತರ ಅಲ್ಲಿ ಆ ಪ್ರದೇಶಗಳಿಂದ ತಂದಂತಹ ವಿವಿಧ ಮಣ್ಣು ಅದರ ಜೊತೆಗೆ ವಿವಿಧ ಜಾತಿಯ ಸಸ್ಯಗಳನ್ನು ಆ ದೆಹಲಿ ಒಯ್ದ ನಂತರ ರಾಷ್ಟ್ರೀಯ ಯುದ್ಧ ಸ್ಮಾರಕದ ಬಳಿ ಅಮೃತ ವಾಟಿಕ ಅನ್ನುವಂಥ ಒಂದು ಉದ್ಯಾನವನ್ನು ರಚನೆ ಮಾಡಿ ಅಲ್ಲಿ ಆ ದೇಶದ ವಿವಿಧ ಭಾಗಗಳಿಂದ ತಂದಂತ ಮಣ್ಣಿನಲ್ಲಿ ವಿವಿಧ ಭಾಗಗಳಿಂದ ತಂದಂತ ಸಸ್ಯಗಳನ್ನು ನೆಡಲಾಗ್ತಾ ಇದೆ. ಇದರ ಉದ್ದೇಶ ಇಷ್ಟೇ, ನಮ್ಮ ದೇಶದಲ್ಲಿ ಭಾವೈಕ್ಯತೆಯನ್ನು ಇರಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ಅಭಿಯಾನವನ್ನು ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ. ಜನರು ಮಣ್ಣಿನ ಜೊತೆಗೆ ಗಾಢವಾದಂಥ ಸಂಬಂಧವನ್ನು ಹೊಂದಿರ್ತಾ ಇದ್ದಾರೆ ಅನ್ನುವಂಥ ಸಂದೇಶ ಇದರಲ್ಲಿ. ಈಗ ಆರಂಭದಲ್ಲಿ ಶಾಸ್ತ್ರಿಗಳನ್ನ ಹೇಳಿದರು, ಜನನಿ ಜನ್ಮಭೂಮಿಯ ಸ್ವರ್ಗಾವತಿ ಗರ್ಭೇಶ. ಬಹಳ ಮಂದಿಗೆ ಗೊತ್ತಿರ್ಬೇಕು ಅದು ಯಾವ ಸಂದರ್ಭದಲ್ಲಿ ಯಾರು ಏನು ಮಾತು ಗೊತ್ತಿದೆಯಲ್ಲ. ರಾಮಾಯಣದಲ್ಲಿ ಬರುವಂತ ವಾಕ್ಯ, ರಾವಣನಿಗೆ ಮತ್ತು ರಾವಣಿಗೆ ಯುದ್ಧ ಆದ ನಂತರ ರಾವಣೇಶ್ವರ ಯುದ್ಧಭೂಮಿಯಲ್ಲಿ ಸತ್ತೋಗ್ತಾ ಇದ್ದಾನೆ. ಸತ್ತೋದ ನಂತರ ಯುದ್ಧ ಭೂಮಿಯಲ್ಲೇ ರಾಮನಿಗೆ ಲಕ್ಷ್ಮಣವನ್ನು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾನೆ, ನಾವು ಮರಳಿ ಅಯೋಧ್ಯೆಗೆ ಹೋಗೋದು ಬೇಡ, ಯಾಕಂದ್ರೆ ಅಯೋಧ್ಯೆ ಈ ಲಂಕಾಪಟ್ಟಣದಷ್ಟು ಸಂಪೂರ್ಣವಾದ ನಗರ ಅಲ್ಲ. ರಾಮಾಯಣ ಹೋದ್ರೆ ಗೊತ್ತಾಗ್ತದೆ, ಲಂಕಾಪಟ್ಟಣ ಇಡೀ ಪಟ್ಟಣ ಮುತ್ತು ರತ್ನ ಬಂಗಾರಗಳಿಂದ ಅನಂತ ಮಾಡಿದ್ರು ಅಂತ. ರಸ್ತೆಗಳು ಸಹ ಬಂಗಾರ, ಅರಮನೆಗಳು ಬಂಗಾರ, ಮನೆಗಳು ಬಂಗಾರ, ರಸ್ತೆಗಳಿಗೆ ಮುತ್ತು ರತ್ನಗಳಿಂದ ಅಲಂಕಾರ ಮಾಡಿದ್ರಂತ ಅಷ್ಟು ಸಂಪತ್ ಭರಿತವಾದಂತ ನಗರ. ಅದನ್ನು ನೋಡ್ಬಿಟ್ಟು ಇಲ್ಲೇ ಇರೋಣ ನಾವು, ನೀನು ರಾಜನಾಗಿರು ನಾನು ಇಲ್ಲೇ ಇರ್ತೀನಿ ಇಲ್ಲೇ ಇರೋಣ ಅಂತ ಹೇಳಿದಾಗ ಆ ರಾಮ ತನ್ನ ತಮ್ಮನಿಗೆ ಹೇಳಿದಂತ ಹಿತೋಪದೇಶರಿ, ಜನನಿ ಜನ್ಮಭೂಮಿ ಸ್ವರ್ಗಾಲಕ್ಕೆ ಗರ್ಭೇಶ. ಇಲ್ಲಪ್ಪ, ನಮ್ಗೆ ಜನ್ಮ ಕೊಟ್ಟಂತ ತಾಯಿ, ನನಗೆ ಜನ್ಮ ಕೊಟ್ಟಂತ ಭೂಮಿ ಸ್ವರ್ಗಕ್ಕಿಂತ ಶ್ರೇಷ್ಠವಾದದ್ದು, ಇಲ್ಲಿ ಸಂಪತ್ತಾಗಿ ಇಲ್ಲಿ ಇರೋಕ್ಕಾಗೋದಿಲ್ಲ, ನಾವು ಅಲ್ಲಿ ಹೋಗೋಣ ಅನ್ನೋದು ಮಾತನ್ನು ಹೇಳಿದ್ದಾರೆ. ಪ್ರತಿಯೊಬ್ಬರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ. ನಾವು ಯಾವ ಪರಿಸರದಲ್ಲಿ ಜನ್ಮವನ್ನು ಪಡ್ಕೊಳ್ತಾ ಇದ್ವಿ, ಜನ್ಮ ಪಡ್ಕೊಳ್ತಾ ಇದ್ವಿ, ತಂದೆ ತಾಯಿಗಳಿಂದ ನಾವು ಜನ್ಮ ಪಡ್ಕೊಳ್ತಾ ಇದ್ವಿ, ತಾಯಿ ಗರ್ಭದಲ್ಲಿ ನಮ್ಮ ಶರೀರ ರಚನೆ ಆಗ್ತಾ ಇದೆ. ಆ ಶರೀರ ರಚನೆ ಆಗುವಂತಹ ಸಂದರ್ಭದಲ್ಲಿ ಆ ಪರಿಸರದ ಪಂಚಭೂತಗಳಿಂದ ಈ ಶರೀರ ರಚನೆ ಆಗ್ತಾ ಇದೆ. ಆ ಪಂಚಭೂತಗಳಿಂದ ಶರೀರ ರಚನೆ ಆಗುವುದರ ಜೊತೆಗೆ ನಮ್ಮ ಮನಸ್ಸು ಸಹ ಆ ಪಂಚಭೂತಗಳಿಂದ ರಚನೆ ಆಗಿರ್ತಾ ಇದೆ. ಯಾವ ಪರಿಸರದ ಪಂಚಭೂತಗಳು ನಮ್ಮ ಶರೀರದಲ್ಲಿ ನಮ್ಮ ಮನಸ್ಸಿನಲ್ಲಿ ಸೇರ್ಕೊಂಡಿವೆಯೋ ಸಹಜವಾಗಿ ಆ ಪರಿಸರ ನಮ್ಮನ್ನು ಆಕರ್ಷಿಸ್ತಾ ಇದೆ. ಅದಕ್ಕಾಗಿ ನಮ್ಗೆ ಜನ್ಮ ಕೊಟ್ಟಂತಹ ಮಣ್ಣು
ನಮಗೆ ಜನ್ಮ ಕೊಟ್ಟಂತ ಭೂಮಿ ನಮಗೆ ಅತ್ಯಂತ ಅಪ್ಯಾಯವಾದ ಬಹಳ ಪ್ರೀತಿ ನಮ್ಗೆ ಪ್ರತಿಯೊಬ್ಬರಿಗೆ ಅಷ್ಟೇ ಅವರವ್ರ ದೇಶ ಅವರವ್ರ ಮಣ್ಣು ಅವರವ್ರ ಇಷ್ಟ ಆಗೋದಕ್ಕಿರುವ ಕಾರಣ ಇಂಥ ಒಂದು ಉದ್ದೇಶವನ್ನು ನಾವು ಇಟ್ಕೊಂಡು ಇವತ್ತು ದಿನ ಬೇರೆ ಮಾಡಿ ಬೇರೆ ದೇಶ ಅನ್ನುವಂಥ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಮಾತು ಹೇಳ್ತಾ ಇದ್ದೀನಿ ಜುಲೈ ಇದೇ 2023 ಜುಲೈ 30ರಂದು ಮನ್ ಕಿ ಬಾತ್ನಲ್ಲಿ ಅದು 103ನೇ ಆವೃತ್ತಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ಹುತಾತ್ಮ ವೀರರನ್ನು ಗೌರವಿಸಲು ಮೇರೆ ಮಾಟಿ ಮೇರಾ ದೇಶ ಅಭಿಯಾನವನ್ನು ಪ್ರಾರಂಭಿಸಿದೆ ಅಂತೇಳಿ ಇಡೀ ದೇಶದ ಜನರಿಗೆ ಅವರು ಕರೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಇವತ್ತಿನ ದಿನ ನಮಗೆ ಜನ್ಮ ಕೊಟ್ಟಂತ ಈ ಮಣ್ಣಿ ನಮಗೆ ಜನ್ಮ ಕೊಟ್ಟಂತ ಈ ದೇಶ ನಾವು ಬೆಳೆಯುವಂತ ಈ ಪರಿಸರದಲ್ಲಿರುವಂತಹ ಸಸ್ಯಗಳಿಗೆ ಮನಪೂರ್ವಕವಾಗಿ ವಂದನೆಯನ್ನು ಮಾಡುವುದರ ಜೊತೆಗೆ ವೀರರಾದಂತಹ ಹುತಾತ್ಮರನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡಿ ಅವರನ್ನು ಸ್ಮರಿಸಿಕೊಳ್ಳುವುದು ಸಹ ನಮ್ಮ ಕರ್ತವ್ಯ ಆಗಿದೆ ತಮ್ಮೆಲ್ಲರೂ ಗೊತ್ತಿದೆ ನಮ್ಮ ನಾಡಿನಲ್ಲಿ ನಮ್ಮ ದೇಶದಲ್ಲಿ ಸಾವಿರಗಳಲ್ಲಿ ಲಕ್ಷಗಟ್ಟಲೆ ಜನ ಹುತಾತ್ಮರಾಗಿದ್ದಾರೆ ಸ್ವಾರ್ಥಕ್ಕಾಗಿ ಸಾಯುವುದು ಹುತಾತ್ಮರ ಅಲ್ಲ ಸ್ವಾರ್ಥಕ್ಕಾಗಿ ಸತ್ತವರನ್ನ ಹುತಾತ್ಮರಾದ ಸಮಾಜಕ್ಕಾಗಿ ದೇಶಕ್ಕಾಗಿ ಪ್ರಾಣ ತೆತ್ತವರನ್ನು ಹುತಾತ್ಮರಾಗ್ತಾರೆ ಅಂತ ಹಲವಾರು ಜನ ನಮ್ಮ ದೇಶದಲ್ಲಿ ಆಗುವುದಿದ್ದಾರೆ ನಮ್ಮ ನಾಡಿನಲ್ಲಿ ಆಗುವುದಿದ್ದಾರೆ ನಮ್ಮ ಪಿತೃದಲ್ಲಿ ಸಹ ಆಗುವುದಿದ್ದಾರೆ ಅವರೆಲ್ಲರನ್ನು ಕುರಿತು ಮಾತಾಡೋಕ್ಕಾಗದೆ ಸ್ಮರಿಸಿಕೊಳ್ಳಕ್ಕಾಗದಿಲ್ಲ ಯಾರಾದರೂ ಒಬ್ಬರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳೋದು ಯೋಗ್ಯ ಅಂತ ಅನಿಸ್ತಾ ಇದೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಯಾರನ್ನ ಸ್ಮರಿಸಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ಹನಗಲಿಯ ಬೇಡರನ್ನ ನೆನೆಸ್ಕೊಳ್ಳುವುದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಯಾಕೆ ನಾನು ಈ ವಿಷಯವನ್ನೇ ಆಯ್ಕೆ ಮಾಡಿಕೊಂಡೆ ಅಂತಂದ್ರೆ 10ನೇ ಕ್ಲಾಸ್ನಲ್ಲಿ ಹನಗಲಿ ಬೇಡರ ಬಗ್ಗೆ ಪದ್ಯ ಇದೆಯಾ ಲಾವಣಿ ಪದ್ಯ ಈಗ ಎಲ್ಲರೂ ಓದಬೇಕಿರ್ತಾ ಇದ್ರಿ ಅದ್ರ ಬಗ್ಗೆ ಪೂರ್ವ ತಿಳುವಳಿಕೆ ಇರ್ತಾ ಇದೆ ಈ ಸಂದರ್ಭದಲ್ಲಿ ಸಂಕ್ಷಿಪ್ತವಾಗಿ ಅದರ ಬಗ್ಗೆ ನೆನೆಸ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿದೆ ಈ ಹನಗಲಿ ಬೇಡರ ಬಂಡಾಯ ಏನು ಮಾಡಿರಲ್ಲ ಅದನ್ನ ಹನಗಲಿ ಬೇಡರ ಬಂಡಾಯ ಅಂತಲೇ ಕರಿತಾ ಇದ್ದಾರೆ ಯಾಕಿದ್ದು ಬಹಳ ಮುಖ್ಯ ಅನಿಸ್ತಾ ಇದೆ ನಮ್ಗಂದ್ರೆ ಈ ಹನಗಲಿ ಬೇಡರು ರಾಜರಲ್ಲ ದೇಶವನ್ನು ಆಳಿದವರಲ್ಲ ಅಥವಾ ದೊಡ್ಡ ಶ್ರೀಮಂತರನ್ನಲ್ಲ ಅವರು ಸಾಮಾನ್ಯ ಹಳ್ಳಿಯ ಜನ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಹೆಸರಾದಂತ ಬ್ರಿಟಿಷ್ ಸಾಮ್ರಾಜ್ಯದ ಶೆಡ್ ಒಡೆದಿರ್ತಾ ಇದ್ದಾರಲ್ಲ ಅದನ್ನ ನಾವು ಸ್ಮರಿಸಬೇಕಾಗಿದೆ ಬ್ರಿಟಿಷರ ಸಾಮ್ರಾಜ್ಯದ ಬಹಳ ವಿಸ್ತಾರವಾದ ಇಡೀ ಪ್ರಪಂಚನೇ ಆಡುವಂತ ಮಟ್ಟಕ್ಕೆ ಮುಟ್ಟಿಬಿಟ್ಟಿದ್ರು ಅಂತವ್ರ ಜೊತೆ 2-3 ದಿನ ಕಾಲ ಆಡ್ತಾ ಇದ್ದಾರೆ ಬರೀ ಒಂದು ಹಳ್ಳಿ ಜನ ಅದಕ್ಕೆ ಬಹಳ ಮುಖ್ಯ ಅನಿಸ್ತಾ ಇದೆ ನಾವು ಮತ್ತು ಯಾವ ಕಾರಣಕ್ಕಾಗಿ ಅವರು ಹೋರಾಟವನ್ನು ಮಾಡಿದ್ರು ಅನ್ನೋದನ್ನ ಗಮನಿಸಬೇಕು ಮುಧೋಳ ತಾಲೂಕಿನ ಅದರ ನಮ್ಮ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ಈ ಹಲಗಲಿ ಅನ್ನುವಂತ ಊರು ಬರ್ತಾ ಇದೆ ಆ ಹಲಗಲಿಯನ್ನ ಕೇಂದ್ರ ಸ್ಥಾನವಾಗಿಟ್ಕೊಂಡು ಸುತ್ತಮುತ್ತಿನ ಜನರನ್ನ ಅಲ್ಲಿ ಸೇರಿಕೊಂಡು ಬ್ರಿಟಿಷರ ವಿರುದ್ಧ ಅವರು ದಂಗೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ದಂಗೆಗೆ ಕಾರಣ ಏನು ಅಂತಂದ್ರೆ ಬ್ರಿಟಿಷರು ಒಂದು ಕಾಯ್ದೆಯನ್ನು ತರ್ತಾ ಇದ್ದಾರೆ ಅವ್ರದ್ದು ರಾಜಕೀಯ ಉದ್ದೇಶ ಇತ್ತು ನಮ್ಮ ವಿರುದ್ಧ ಭಾರತೀಯರು ಯಾವನು ತಲೆ ಎತ್ತಿ ನಿಲ್ಲಬಾರದು ಅನ್ನೋದು ಅವ್ರ ಉದ್ದೇಶ ನಮ್ಮ ವಿರುದ್ಧ ಭಾರತೀಯ ಯಾವನು ಒಬ್ಬನು ಶಸ್ತ್ರಾಸ್ತ್ರಗಳಲ್ಲಿ ಎತ್ತಿ ನಿಲ್ಲಬಾರದು ನಮ್ಮ ಗುಲಾಮರಾಗಿ ಬದುಕಬೇಕು ಅನ್ನುವಂತ ದುರುದ್ದೇಶದಿಂದ ಅವರು ಒಂದು ಕಾನೂನನ್ನು ತೆರಳು ಬರ್ತಾ ಇದ್ದಾರೆ ಅದು ನಿಶಸ್ತ್ರೀಕರಣ ಕಾನೂನು ನನಗೆ ಆಶ್ಚರ್ಯ ಅನಿಸ್ತಾ ಇದೆ ಇವತ್ತಿಗೂ ಆ ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಂದಾಗ ನಮ್ಮ ದೇಶದಲ್ಲಿ ಇದ್ದಂತ ರಾಜಮಹಾರಾಜರು ಯಾರು ಪ್ರತಿಭಟನೆ ಮಾಡಲಿಲ್ಲ ನನ್ನ ಗಮನಕ್ಕಂತ ಬಂದಿಲ್ಲ ಪ್ರತಿಭಟನೆ ಮಾಡಲಿಲ್ಲ ಸುಮ್ಮನೆ ಕೂತ್ಬಿಟ್ರು ಆದ್ರೆ ಒಂದು ಸಣ್ಣ ಹಳ್ಳಿಯ ಈ ಬೇಡರು ಅದನ್ನು ವಿರೋಧಿಸ್ತಾ ಇದ್ರು ಅವ್ರ ಉದ್ದೇಶ ಏನಿತ್ತು ಅನ್ನೋದು ಸ್ಪಷ್ಟ ರೀ ನಮ್ಮ ವಿರುದ್ಧ ಭಾರತೀಯರು ಶೆಡ್ ಹೊಡೆದ ನಿಲ್ಬಾರದು ಅವ್ರದ್ದ ಆ ಶಸ್ತ್ರಾಸ್ತ್ರಗಳನ್ನ ನಮಗೆ ಒಪ್ಪಿಸ್ರಿ ಅಂತೇಳಿ ಆರ್ಡರ್ ಮಾಡಿದ್ರು ನಿಮ್ಮ ಕೈಯಲ್ಲಿ ಶಸ್ತ್ರಾಸ್ತ್ರಗಳು ಬೇಡ ಎಲ್ಲರೂ ವೈದ್ಯವರಿಗೆ ಮರಳಿ ಕೊಟ್ಬಿಟ್ರು ಆದ್ರೆ ಇವ್ರು ಕೊಡಬೇಕು ಇವರಿಗೆ ಕಾರಣ ಏನು ಕೊಡ್ಲಾರ್ದಂತ ಅಂತಂದ್ರೆ ಇವ್ರಿಗೆ ರಾಜ್ಯ ಕಟ್ಟಬೇಕಾಗಿದ್ದಿಲ್ಲ ಸಾಮ್ರಾಜ್ಯ ಕಟ್ಟಬೇಕಾಗಿದ್ದಿಲ್ಲ
ಇವರು ಉದ್ದೇಶ ಏನಿತ್ತು ಅಂದ್ರೆ ನಾವು ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಬಿಟ್ಟು ಅಂದ್ರೆ ನಮ್ಗೆ ಹೊಟ್ಟೆ ಪಾಡೆ ಅಂತ. ಅವರು ವೃತ್ತಿನೇ ಬೇಟೆಗಾರಿಕರಿ, ಬೇಟೆ ಆಡಬೇಕಂದ್ರೆ ಶಸ್ತ್ರಾಸ್ತ್ರಗಳು ಬೇಕು, ಅದನ್ನೇ ನಾವು ಕೊಟ್ಟು ಬಿಟ್ಟು ಅಂದ್ರೆ ಬರುತ್ತದೆ. ಯಾಕೆ ಇವ್ರಿಗೆ ಹೊಟ್ಟೆಯ ಪ್ರಶ್ನೆ ಆಗಿದೆ. ಅವ್ರಿಗೇನು ರಾಜ್ಯವನ್ನು ಕಟ್ಟಬೇಕು, ಸಾಮ್ರಾಜ್ಯವನ್ನು ಕಟ್ಟಬೇಕು ಅನ್ನೋ ಉದ್ದೇಶಗಳನ್ನ ಹೊಟ್ಟೆ ಪ್ರಶ್ನೆ ಆಗಿತ್ತು. ಇದನ್ನು ಕೊಟ್ಟು ಬಿಟ್ಟು ಅಂದ್ರೆ ನಾವು ಬರುತ್ತಕ್ಕೆ ಆಗಲ್ಲ. ಅದಕ್ಕೆ ಅವರು ಆ ಬ್ರಿಟಿಷರನ್ನ ನೇರ ನೇರವಾಗಿ ವಿರೋಧಿಸಂತ ಆ ಯುದ್ಧ ಭೂಮಿಗೆ ಇಡ್ತಾ ಇದ್ದಾರೆ. ಏನೇನು ಪ್ರಸಂಗಗಳು ಬರ್ತಾ ಇದೆ, ಆ ಎಲ್ಲ ಪ್ರಸಂಗಗಳನ್ನ ಅವರು ಕಠಿಣ ಪ್ರಸಂಗಗಳನ್ನು ಎದುರಿಸ್ತಾ ಇದ್ದಾರೆ. ಅಲ್ಲಿ ಒಂದನ್ನು ಗಮನಿಸ್ಬೇಕು, ನಾವು ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದಂತ ಬ್ರಿಟಿಷ್ ಯಾವುದು ಬ್ರಿಟಿಷ್ ಸೈನಿಕರನ್ನ ಎರಡು ಸಲ ಸೋಲಿಸ್ತಾರಂತ ನೋಡ್ರಿ. ಅವರು ಸಾಮ್ರಾಟರಲ್ಲ ರಾಜರಲ್ಲ, ಸಣ್ಣ ಪಾಳೆಗಾರ ಸಾಲ, ಒಂದು ಹಳ್ಳಿ ಜನ, ಅವರು ಬ್ರಿಟಿಷರನ್ನ ಎರಡು ಬಾರಿ ಸೋಲಿಸ್ತಾ ಇದ್ದಾರೆ. ಎಲ್ಲ ಜೀವನ ಕೊಟ್ಟುಬಿಟ್ರು, ಆದ್ರೆ ಹಲಗಲಿ ಬೇಡರು ಕೊಡೋದಿಲ್ಲ. ಆಗ ಕೊಡ್ಲಾರ್ದಂತ ಕಾರಣ ಏನು ಅಂತಂದ್ರೆ ಅವರಿಗೊಂದು ರಾಜಕೀಯ ಶಕ್ತಿ ಹಿಂದೆ ಇರ್ತಾ ಇದೆ. ನೇರವಾಗಿ ಕಾಣೋದಿಲ್ಲ ನಮ್ಗೆ, ಹಿಂದೆ ಒಂದು ರಾಜಕೀಯ ಶಕ್ತಿ ಇರ್ತಾ ಇದೆ. ಮರಾಠ ಸೈನಿಕ ಒಬ್ಬರು ಬಾಬಾಜಿ ನಿಂಬಾಳ್ಕರ, ಆ ಬಾಬಾಜಿ ನಿಂಬಾಳ್ಕರ್ ಇವರಿಗೆ ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ. ನೀವು ಕೊಡಬಾರ್ದು, ನೀವು ಹೋರಾಟ ಮಾಡ್ರಿ, ಹೋರಾಟಕ್ಕೆ ಇಲ್ರಿ, ನಾನು ಸಹಾಯ ಮಾಡ್ತೀನಿ, ನಾನು ನಿಮ್ಮ ಹಿಂದೆ ಇರ್ತಾ ಇದ್ದೀನಿ. ಆ ಒಂದು ಧೈರ್ಯದಿಂದ ಅವರು ಒಂದು ಸಹಾಯದಿಂದ, ಅಂದ್ರೆ ನೇರವಾಗಿ ಸಹಾಯ ಇರೋದಿಲ್ಲ, ಪರೋಕ್ಷವಾಗಿ ಸಹಾಯ ಇವರು ಎದುರದಿಲ್ಲ, ಬ್ರಿಟಿಷರಿಗೆ ಶಸ್ತ್ರಾಸ್ತ್ರಗಳನ್ನು ಒಯ್ಯಿ ಕೊಡೋದಿಲ್ಲ. ಆಗ ಬ್ರಿಟಿಷರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನೇರವಾಗಿ ಒಮ್ಮೆ ಇಬ್ಬರು ಬರೋದಿಲ್ಲ, ಸಂಧಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಗ ಸಂಧಾನಕ್ಕೆ ಪ್ರಯತ್ನ ಮಾಡುವ ಕಾರಣ ಮಧ್ಯಸ್ಥಗಾರರನ್ನಾಗಿ ಕಣದರಗಿಯ ಕೃಷ್ಣರಾವ್ ಅನ್ನುವಂತ ಒಬ್ಬ ವ್ಯಕ್ತಿಯನ್ನ ಸಂಧಾನ ಮಾಡಿಕೊಳ್ಳಕ್ಕೆ ಕಳಿಸ್ತಾ ಇದ್ದಾರೆ. ನೋಡಪ್ಪ ಹೋಗಿ ಆ ಬೇಡ್ರಿ ಕೇಳ್ರಿ, ಶಸ್ತ್ರಾಸ್ತ್ರಗಳನ್ನು ತಂದು ಕೊಡೋದು ಕೇಳ್ರಿ, ಅವ್ರ ಜೊತೆಗೆ ಯಾಕೆ ಕದನ ಕೇಳ್ತೀರಿ, ನೀವು ರಾಜರಲ್ಲ ಮಹಾರಾಜರಲ್ಲ, ಹೀಗೆಲ್ಲ ಬುದ್ಧಿವಾದವನ್ನು ಹೇಳುವಂತೆ. ಆ ಕೃಷ್ಣರಾವ್ ಅನ್ನೋರು ಸಂಧಾನ ಮಾಡಕ್ ಹೋದಾಗ ಅವ್ರು ಎಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹಲಗಲಿ ಬೇಡ್ರಿ ಅಂತಂದ್ರೆ, ಕೃಷ್ಣರಾವನ ಸಂಧಾನಕ್ಕೆ ಒಪ್ಪೋದಿಲ್ಲ ಅವರು. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಶಸ್ತ್ರಾಸ್ತ್ರಗಳನ್ನು ಕೊಡುವುದಾದ್ರೆ ನಮ್ಮ ಹೆಂಡತಿಯನ್ನ ಕೊಟ್ಟಕ್ಕಾಗ್ತಾ ಇದೆ. ನಾವು ಶಸ್ತ್ರಾಸ್ತ್ರಗಳನ್ನು ಕೊಟ್ಟರೆ ನಮ್ಮ ಹೊಟ್ಟೆ ತುಂಬೋದೇ, ನಮ್ಮ ಹೊಟ್ಟೆ ಪ್ರಶ್ನೆ ಇದೆ, ನಮ್ಮ ರಾಜಕೀಯ ಪ್ರಶ್ನೆ ಇಲ್ಲ, ನಾವು ಬದುಕಬೇಕಾಗಿದೆ. ಅದಕ್ಕೆ ಯಾವ ಕಾಲಕ್ಕೂ ನಿರಾಕರಣೆ ಮಾಡ್ತಾ ಇದ್ದಾರೆ, ಕೊಡಕ್ಕಾಗೋದಿಲ್ಲ ಕೊಡಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ಆ ಕೃಷ್ಣರಾವ್ ಇನ್ನೂ ಒತ್ತಾಯ ಮಾಡ್ತಾ ಇದ್ದಾನ, ಎದುರಿಸ್ತಾ ಇದ್ದಾನ, ಏನೇನು ಆಸೆ ಆಮಿಷಗಳನ್ನು ತೋರಿಸ್ತಾ ಇದ್ದಾನೆ, ಅವು ಯಾವುದಕ್ಕೆ ಜಗ್ಗದಿಲ್ಲ. ಆದ್ರೆ ಕೃಷ್ಣರಾವ್ ತನ್ನ ಪ್ರಯತ್ನವನ್ನು ಮುಂದುವರಿಸಿದಾಗ ಒಬ್ಬ ಜಡಗ ಅನ್ನೋ ಆ ಕೃಷ್ಣರಾವ್ನಿಗೆ ಕಪಾಳ ಕೊಡಿದ್ರೆ ಹಲ್ಲುಗಳೆಲ್ಲ ಉದುರ್ಬಿಟ್ಟುವ, ಅಷ್ಟು ನೇರವಾಗಿ ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥ ಈ ಉದಾಹರಣೆ. ಅದು ಸಂಧಾನ ಫಲ ಕೊಡೋದಿಲ್ಲ. ಆಗ ಬ್ರಿಟಿಷರು ಅಷ್ಟಕ್ಕೆ ಬಿಡೋದಿಲ್ಲರಿ, ಬ್ರಿಟಿಷರು ಮತ್ತೊಬ್ಬನ್ನು ಕಳಿಸ್ತಾ ಇದ್ದಾರೆ. ಅದೇ ಜಾತಿಯವ್ರು, ಅದೇ ಸಮುದಾಯದ ಅಂದ್ರೆ ಅದೇ ಜಾತಿ ಅದೇ ಸಮುದಾಯದವನ್ನು ಕಳಿಸಿಬಿಟ್ರೆ ಅವನು ಮಾತ್ರ ಕೇಳಬಹುದು ಒಪ್ಪಬಹುದು ಅಂತೇಳಿ ಕಳಿಸಿದಾಗ ಅವನು ಬಂದು ಹೇಳ್ತಾ ಇದ್ದಾನೆ, ಸಂಧಾನ ಮಾಡ್ಕೊಳ್ರಿ, ಕಲಾಂಗಿಲಿ ಮಾಡ್ರಿ, ಯುದ್ಧ ಮಾಡೋದು ಒಳ್ಳೆಯದಲ್ಲ, ಅವ್ರು ದೊಡ್ಡವರು, ದೊಡ್ಡ ಸೈನ್ಯ, ಶಸ್ತ್ರಾಸ್ತ್ರ ಅದು ಇದು ಏನೇನು ಹೇಳ್ತಾ ಇದ್ದಾನೆ, ಭಯ ಬೀಗಿ ಹುಟ್ಟಿಸ್ತಾ ಇದ್ದಾನೆ. ಅದಕ್ಕೂ ಎದುರದಿಲ್ಲ ಅವರು. ಅವ್ರು ಹೇಳ್ತಾ ಇದ್ದಾರೆ, ನೀನ್ ನಮ್ಮವನು ಅಂತೇಳಿ ನೀನು ಗೌರವ ಕೊಡ್ತಾ ಇದ್ದೀನಿ, ಇಷ್ಟಕ್ಕೆ ನೀನು ಬಾಯಿ ಮುಚ್ಚಿಡುವುದು, ಇಲ್ಲಾಂದ್ರೆ ಮುಂದಿನ ಅನಾಹುತ ಆಗ್ತದೆ ನೋಡ್ರಿ. ಅವ್ರು ಒಡೆಯಲಿಲ್ಲ, ವಾಪಸ್ ಕಳಿಸ್ಬಿಡ್ತಾರೆ, ಹೋಗ್ಬಿಡ್ತಾ ಇದ್ದ. ಇಲ್ಲಿ ನಾವು ಗಮನಿಸಬೇಕಾದದ್ದು ಏನು ಅಂದ್ರೆ, ಬ್ರಿಟಿಷರವರ ಮೇಲೆ ಈ ಸೈನ್ಯವನ್ನು ಕಳಿಸೋದ ಸೈನಿಕ ಆ ಕಾರ್ಯಾಚರಣೆ ಕೈಗೊಳ್ಳೋದಕ್ಕೆ ತಯಾರಾಗ್ತಾ ಇದ್ದಾರೆ. ಆದ್ರೆ ನಮ್ಮ ಇತಿಹಾಸಕಾರರು ಒಂದು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಹಲಗಲಿ ಬೇಡ್ರು ಪ್ರತಿಭಟನೆಗೆ ಹೇಳಿದ್ರಲ್ಲ, ಯಾವ ಕಾರಣಕ್ಕಾಗಿ ಪ್ರತಿಭಟನೆಗೆ ಇಳಿದ್ರು ಅನ್ನೋದು ಬ್ರಿಟಿಷರಿಗೆ ಗೊತ್ತಾಗ್ಲಿಲ್ಲ. ರಾಜಕೀಯ ಕಾರಣಕ್ಕಲ್ಲ, ಏನೋ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಬೇಕು, ಸಾಮ್ರಾಜ್ಯ ಸ್ಥಾಪನೆ ಮಾಡಬೇಕು ಅನ್ನುವಂಥ ಕಾರಣಕ್ಕಲ್ಲ, ಅವ್ರು ತಮ್ಮ ಹೊಟ್ಟೆ ಪ್ರಶ್ನೆ ಇದ್ರೆ ಅವ್ರಿಗೆ ನಾವು ಬದುಕೋದೆಂಗ, ಶಸ್ತ್ರಾಸ್ತ್ರಗಳನ್ನು ಕೊಟ್ಟರೆ ನಮ್ಮ ಹೊಟ್ಟೆ ತುಂಬೋದಿಲ್ಲ, ಈ ಪ್ರಶ್ನೆ ಬ್ರಿಟಿಷರಿಗೆ ಅರ್ಥ ಆಗಲಿಲ್ಲ. ಬ್ರಿಟಿಷರ ತಲೆಯೊಳಗೆ ಒಂದೇ ಇತ್ತು, ಭಾರತೀಯರ ಕೈಯಲ್ಲಿ ಶಸ್ತ್ರಾಸ್ತ್ರಗಳು ಇರ್ಕೊಡೋದು ಇದ್ದು ಅಂದ್ರೆ ಅವ್ರು ನಮ್ಮ ವಿರುದ್ಧ ದಂಗೆ ಎದ್ಬಿಟ್ರೆ ಅಂದ್ರೆ ನಮ್ಮನ್ನು ಓಡಿಸಿ ನಮ್ಮ ಕೈಯಿಂದ ಅಧಿಕಾರವನ್ನು ಕಸ್ಕೊಳ್ಬಹುದು ಅಂತ. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ,
ಲಿಪ್ತಮಾಡಿ ಅವರನ್ನು ಸೋಲಿಸಬೇಕು ಅನ್ನುವಂಥ ಒಂದು ಕಾರಣಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಬ್ರಿಟಿಷ್ನ ಒಬ್ಬ ಅಧಿಕಾರಿ ಜಾನ್ ಫ್ಲೀಟ್ ಅವನು ಎರಡು ಲಾವಣಿಗಳನ್ನು ಸಂಗ್ರಹ ಮಾಡಿದ್ದಾನೆ. ಆ ಎರಡು ಲಾವಣಿಗಳಲ್ಲಿ ಈ ಹಣಗಣಿಗೆ ಥಿಯೇಟರ್ ವಿಷಯವಾಗಿ ಬರ್ತಾ ಇದೆ. ಆ ಲಾವಣಿಗಳಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇವರು ಸಂಧಾನಕ್ಕೆ ಒಪ್ಪದೇ ಇದ್ದಾಗ ಸೈನಿಕ ಕಾರ್ಯಾಚರಣೆ ಕೈಗೊಳ್ಳಬೇಕು ಅನ್ನುವಂಥ ನಿಲುವನ್ನು ತಳೆದಂತಹ ಬ್ರಿಟಿಷರು ಮೊದಲನೇದಾಗಿ ಬೆಳಗಾವಿ ವಿಭಾಗದ ಮ್ಯಾಜಿಸ್ಟ್ರೇಟ್ ಜೆ ಬಿ ಸಚೇಂದ್ರ ತಾಲಾಗಿ ಅನ್ನುವಂಥ ಒಂದು ದಂಡನ್ನು ತಗೊಂಡು ತಾಲಾಗಿಯಿಂದ ಸೈನ್ಯವನ್ನು ತಗೊಂಡು ಈ ಹಲಗರಿ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾನೆ. ಆ ದಾಳಿಯಲ್ಲಿ ಅವನು ಸೋತು ಹೋಗ್ತಾ ಇದ್ದ, ಗೆಲ್ಲಕ್ಕಾಗೋದಿಲ್ಲ. ನೆಕ್ಸ್ಟ್ ಅಷ್ಟಕ್ಕೆ ಬಿಡೋದಿಲ್ಲ ಅವರು. ಮತ್ತೆ ಈ ಲೆವೆಂಟ್ ಅನ್ನುವಂಥವ್ರು, ಕಾರ್ ವಿಲಿಯಂ ಅನ್ನುವಂಥವ್ರು, ಅಲೆಕ್ಸಾಂಡರ್ ಕೇರ್ ಅನ್ನುವಂಥವ್ರು, ವಿಲಿಯಂ ಹೆನ್ರಿ ಹಾವಾಕ್ ಅನ್ನುವಂಥವ್ರು, ಇವರು ಮತ್ತೊಂದು ದೊಡ್ಡ ಸೈನ್ಯವನ್ನು ತಕ್ಕೊಂಡು ಆ ಹಲಗರಿ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಆಗ ಆ ದಾಳಿಯನ್ನ ಮತ್ತೊಮ್ಮೆ ಇವರು ಎದುರಿಸ್ತಾ ಇದ್ದಾರೆ. ಆ ಯುದ್ಧದಲ್ಲಿ ಸಹ ಅವತ್ತಿನ ದಿನದ ಯುದ್ಧದಲ್ಲಿ ಬ್ರಿಟಿಷರಿಗೆ ಸೋಲಾಗ್ತಾ ಇದೆ, ಹಲಗರಿ ಆ ಬೇಡರಿಗೆ ಸೋಲಾಗದೆ ಗೆಲುವು ಸಿಗ್ತಾ ಇದೆ. ಆದರೆ ಜಡಗ ಅನ್ನುವಂಥವನು, ಕಾಲ ಅನ್ನುವಂಥವನು, ರಾಮ ಅನ್ನುವಂಥವನು, ಆನಂತರ ನಾಲ್ಕು ಜನ ಮುಂದಾಡ್ತಾರೆ, ಹನುಮ ರಾಮ ಬಾಲ ಜಡ, ಇವರು ನಾಲ್ಕು ಜನ ಮುಂದಾಡಕ್ಕೂದಲ್ಲಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನು ಯಾರ್ಯಾರು ಇದ್ರು ಅನ್ನುವುದು ಆ ಪದ್ಯದಲ್ಲಿ ಬರ್ತಾ ಇದೆ. ಪೂಜಾರಿ ಹನುಮಂತ, ಜಡಗ, ಕೆಲವೊಂದು ಕಡೆಗೆ ಜಡಗಪ್ಪ, ಬಾಲಪ್ಪ, ರಾಮ, ಇವ್ರು ಅಷ್ಟೇ ಅಲ್ರಿ, ಇವ್ರ ಜೊತೆಗೆ ಹೆಣ್ಮಕ್ಳು ಸಹ ಹೋರಾಟವನ್ನು ಮಾಡಿದ್ರು ಅನ್ನೋದು ಆ ಲಾವಣಿ ಪದಗಳಿಂದ ಗೊತ್ತಾಗ್ತಾ ಇದೆ. ಉದಾಹರಣೆಗೆ ಹನುಮವ್ವ, ಲಗಮವ್ವ, ರಾಮವ್ವ, ಈ ಹನುಮವ್ವ ಅನ್ನುವಂಥವಳು ಐದು ಜನ ಬ್ರಿಟಿಷ್ ಸೈನಿಕರನ್ನು ಕೊಂದಿರುವಂತ ಕುದುರೆ ಆಳುಗಳ ಕಾಲಾಳುಗಳಲ್ರಿ, ಕುದುರೆ ಆಳುಗಳನ್ನ ಕೊಂದಳು ಅನ್ನುವಂಥದ್ದು ಬರ್ತಾ ಇದೆ. ಇಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಗಮನಿಸಬೇಕು. ಮೊದಲನೇದಾಗಿ ಅಲೆಗಲಿ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರಲ್ಲ, ಆ ದಾಳಿ ಮಾಡುವ ಕಾಲಕ್ಕೆ 600 ಅಶ್ವಾರೋಹಿಗಳನ್ನ, ಅಂದ್ರೆ ಅಶ್ವದಳವನ್ನು ತಗೊಂಡೋಗಿ ಮಧ್ಯರಾತ್ರಿಯಲ್ಲಿ ಆ ಊರಿನಲ್ಲಿ ದಾಳಿ ಮಾಡ್ತಾರ ಬ್ರಿಟಿಷ್. ಆ ಮಧ್ಯರಾತ್ರಿಯಲ್ಲಿ ದಾಳಿ ಮಾಡಿದಾಗ ಅವರು ಸೋಲ್ತಾ ಇದ್ದಾರೆ, ಇವರಿಗೆ ಗೆಲುವಾಗ್ತಾ ಇದೆ. ಸೆಕೆಂಡ್ ಟೈಮ್ ಹೋಗ್ತಾ ಇದ್ದಾರಲ್ಲ, ಅವಾಗ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೈನ್ಯವನ್ನು ತಗೊಂಡೋದ್ರು, ಆಗೂ ಅವ್ರಿಗೆ ಸೋಲಾಗ್ತಾ ಇದೆ. ಅಲ್ಲಿ ಒಂದು ಮಾತನ್ನು ನಾವು ಗಮನಿಸ್ಬೇಕು, ಅಸಿಸ್ಟೆಂಟ್ ಮ್ಯಾಜಿಸ್ಟ್ರೇಟ್ ವಿಲಿಯಂ ಹೆನ್ರಿ ಔರಾಕ್ ಅನ್ನುವಂಥವ್ರು ಸಾಯ್ತಾ ಇದ್ದಾರೆ, ಅವನನ್ನು ಜಡಗ ಅನ್ನುವಂಥವ್ರು ಗುಂಡಿಟ್ಟು ಕೊಡ್ತಾ ಇದ್ದಾನೆ. ಇದರಿಂದ ಬ್ರಿಟಿಷರು ಎದುರು ಬಿಡ್ತಾ ಇದ್ದಾರೆ. ಎದುರಿ ಕರ್ನಲ್ ನಟೇಂದರ್ ಅನ್ನುವಂಥವ್ರ ನೇತೃತ್ವದಲ್ಲಿ ಹೆಚ್ಚಿನ ಸೈನ್ಯವನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ. ಅದು ಮೂರನೇ ಬಾರಿ, ಅದು ಇಡೀ ದಿನ ದಾಳಿ ಮಾಡ್ತಾ ಇದ್ದಾರೆ, ಹಗಲಿನಲ್ಲಿ ದಾಳಿ ಮಾಡ್ತಾ ಇದ್ದಾರೆ. ಒಬ್ಬ ಬ್ರಿಟಿಷ್ ಸೈನಿಕನನ್ನು ಊರೊಳಗೆ ಬರಬಿಡೋದಿಲ್ಲ. ಹಲಗಲಿ ಬೇಡರು, ಅಲ್ಲಿ ಹೆಣ್ಮಕ್ಕಳು, ಅಷ್ಟೇ ಅಲ್ಲ ಹುಡುಗರು ಸಹ ಬಂದು ಬಿಟ್ಕೊಂಡು ಅವರನ್ನು ಎದುರಿಸಿದರು. ಒಬ್ಬ ಇತಿಹಾಸಕಾರ ಹೇಳ್ತಾ ಇದ್ದಾರೆ, ಊರೊಳಗೆ ಬ್ರಿಟಿಷರು ಸಹ ಇದೆ, ಊರೊಳಗೆ ಆ ಹಲಗಲಿ ಬೇಡರು ಅವರೆಲ್ಲ ಒಳಗೆ ಕೂತು ಇದ್ದು ಮಾಡೋರು, ಮನೆಯೊಳಗೆ ಎದುರು ಗಿಡನೋ ಕಲ್ಲು ಕಟ್ಟಿಗೆನೋ ಅದರ ಪಕ್ಕದಲ್ಲಿ ಕೂತ್ಕೊಂಡು ಕಾಣಲಾರ್ದಂಗೆ ಯುದ್ಧ ಮಾಡ್ತಾರೆ. ಇಡೀ ದಿನ ಒಬ್ಬ ಬ್ರಿಟಿಷ್ ಅಧಿಕಾರಿನೂ ಒಳಗೆ ಬರೋಕ್ಕಾಗೋದಿಲ್ಲ, ಅಷ್ಟು ತಡೆ ಹಿಡಿದೇ ಇದ್ದಾರೆ ಅವರು. ಅದು ಕೊನೆಗೆ ರಾತ್ರಿ ಹೊತ್ತು ಮತ್ತೆ ದಾಳಿ ಮಾಡಿ ವಿಪರೀತವಾದಂಥ ಅನಾಹುತಕ್ಕೆ ಕಾರಣ ಆಗ್ತಾ ಇದೆ. ರಾತ್ರಿ ಹೊತ್ತು ಸಿಕ್ಕವರನ್ನು ಕೊಂದಾಗ್ತಾ ಇದ್ದಾರೆ, ಹೆಣ್ಮಕ್ಳು ಅನ್ನೋದಿಲ್ಲ, ಮಕ್ಕಳು ಅನ್ನೋದಿಲ್ಲ ಮುಂತಾದವರನ್ನ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಮೂರನೇ ದಿನ ಯುದ್ಧದಲ್ಲಿ ಯಾಕೆ ಅವ್ರ ಕೈ ಕುಗ್ಗಿತು ಅಂತ ಹೇಳಿದ್ರೆ, ಅವರೇನು ಮದ್ದು ಗುಂಡು ಸ್ಟಾಪ್ ಮಾಡಿ ಇಟ್ಕೊಂಡಿದ್ರು ಹಲಗಲಿ ಬೇಡ, ಆ ಮದ್ದು ಗುಂಡು ನಿಷ್ಕ್ರಿಯಗೊಳಿಸಿದ್ರಂದ್ರೆ ಯಾರ ಕಷ್ಟ ಅವ್ರು ಹಾರದೇ ಅವ್ರು ಸ್ಫೋಟ ಆಗದೇ ಗುಂಡು ಹಾರದಿಲ್ಲ,
ಹೀಗಾಗಿ ಅವ್ರು ಕೈಸ್ಕೊಂತಾರೆ ಸೂರ್ತಾ ಇದೆ ಕುಗ್ಗುತ್ತಾ ಇದೆ ಶಕ್ತಿ ಆಗ ಬ್ರಿಟಿಷರು ಒಳಗೆ ಬರ್ತಾ ಇದ್ದಾರೆ ಒಳಗೆ ಬಂದು ಸಿಕ್ಕ ಸಿಕ್ಕ ಹೆಣ್ಮಕ್ಕಳನ್ನ ಮಕ್ಕಳನ್ನ ಮುಂತಾದವ್ರನ್ನ ಎಲ್ಲರನ್ನು ಕೊಂದಾಯ ಕೊಡ್ತಾ ಇದ್ದಾರೆ ಇಡೀ ಊರನ್ನ ಊರನ್ನೇ ಸುಟ್ಟಾಕ್ಬಿಡ್ತಾ ಇದ್ದಾರೆ ಊರಿನಲ್ಲಿ ರೂಢೆ ಮಾಡ್ತಾ ಇದ್ದಾರೆ ಸಿಕ್ಕ ವಸ್ತುಗಳನ್ನ ಕದ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ ಈಗೆಲ್ಲ ಅನಾಹುತಗಳಿಗೆ ಕಾರಣ ಆಗ್ತಾರೆ ಕೊನೆಗೆ ನಮ್ಮ ಇತಿಹಾಸ ಆ ಲಾವಣಿ ಪದಗಳಲ್ಲಿ ಬರ್ತಾ ಇದೆ ನಮ್ಮ ಇತಿಹಾಸ ಹೇಳ್ತಾ ಇದೆ 290 ಜನರನ್ನ ಅರೆಸ್ಟ್ ಮಾಡಿದಾರೆ ಅಂತ ಮಾರ್ತಾ ಇದೆ 290 ಜನರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ನಾಮಕೆ ವಾಸ್ತೆ ತನಿಖೆ ನಡೆಸಿ ಮಾಡ್ತಾ ಇದ್ದಾರೆ ನಾಮಕೆ ವಾಸ್ತೆ ಏನೇನೋ ನಡೆಸಿದ ಮಾಡ್ತಾ ಇದ್ದಾರೆ ಕೊನೆಗೆ 19 ಜನರಿಗೆ ದಂಡ ಶಿಕ್ಷೆ ಆಗ್ತಾ ಇದೆ 19 ಜನರಿಗೆ ದಂಡ ಶಿಕ್ಷೆ ಆಗ್ತಾ ಇದೆ 11 ಡಿಸೆಂಬರ್ 1857 ಜಡಗ ಭಾಗ ರಾಮ ಹನುಮ ಇವರು ಪ್ರಮುಖರು ಈ 4 ಜನರನ್ನು ಒಳಗೊಂಡಂತೆ ಒಟ್ಟು 500 ಜನರನ್ನ ಮುಧೋಳದಲ್ಲಿ ಅವತ್ತು ಶುಕ್ರವಾರ ಅಂತ ಮುಧೋಳ ಸಂತೆ ಆ ಮುಧೋಳ ಸಂತೆಯಲ್ಲಿ ಸಾರ್ವಜನಿಕರ ಎದುರಿನಲ್ಲಿ 13 ಜನರನ್ನ ಬ್ರಿಟಿಷರು ಗಲ್ಲಿಗೇರಿಸ್ತಾರೆ ಯಾಕೆ ಜನರ ಎದುರು ಗಲ್ಲಿಗೇರಿಸಿದ್ರು ಸಾರ್ವಜನಿಕವಾಗಿ ಅಂತಂದ್ರೆ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿದವರಿಗಿಂತ ಶಿಕ್ಷೆ ಸಿಗ್ತದ ಅಂತ ಹೆದರಿಕೆ 13 ಜನರನ್ನ ಮುಧೋಳದಲ್ಲಿ ಗಲ್ಲಿಗೇರಿಸ್ತಾ ಇದ್ದಾರೆ ಮುಂದೆ 3 ದಿನ ಆದ ನಂತರ ಅದರಲ್ಲಿ 14 ಡಿಸೆಂಬರ್ ಮತ್ತೆ 9 ಜನರನ್ನು 6 ಜನರನ್ನ ಹಲಗಲಿಯಲ್ಲಿ ಸಾರ್ವಜನಿಕವಾಗಿ ಗಲ್ಲಿಗೇರಿಸ್ತಾ ಇದ್ದಾರೆ ಅದಕ್ಕೆ ಒಂದು ಇತಿಹಾಸಕಾರ ಬಂದೇ ಇದ್ದಾನೆ ಆ 2 ವರ್ಷ ಅವರನ್ನ ಗಲ್ಲಿಗೆ ಹಾಕಿಬಿಟ್ಟಿರುವ 13 ಜನನ ನಂತರ 6 ಜನರು ಒಟ್ಟು 19 ಜನರು ಗಲ್ಲಿಗೇರಿಸಿರಲ್ಲ ಅದು ಮುಗಿದ ನಂತರ ಹೇಳ್ತಾ ಇದ್ದಾನೆ ರಕ್ತ ಸಿಕ್ತ ನಿಸ್ಕರುಣಿ ಅತ್ಯಾಗಿ ನಮ್ಮ ದೇಶಕ್ಕಾಗಿ ನಮ್ಮ ಮಣ್ಣಿಗಾಗಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ 10,000 ಜನ ಅಲ್ಲ ಲಕ್ಷ ಲಕ್ಷ ಗಟ್ಟಲೆ ಜನ ಏನು ಹುತಾತ್ಮರಿದ್ದಾರಲ್ಲ ಅಂತ ಹುತಾತ್ಮರಲ್ಲಿ ಒಬ್ಬರು ಇಬ್ಬರನ್ನ ನಾವು ಸ್ಮರಿಸಿಕೊಳ್ಳೋದ್ರ ಮೂಲಕ ಅವರ ಒಂದು ಮೌಲ್ಯವನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ವಿ ಅಂತಂದ್ರೆ ನಮ್ಮ ಮಣ್ಣು ನಮ್ಮ ದೇಶ ಸುರಕ್ಷಿತವಾಗಿರ್ತದೆ ಆ ಮೌಲ್ಯಗಳನ್ನು ನಾವು ಅಳವಡಿಸಿಕೊಂಡಿಲ್ಲ ಅಂತಂದ್ರೆ ನಮ್ಮ ಮಣ್ಣಿಗೆ ಸುರಕ್ಷತೆ ಇಲ್ಲ ನಮ್ಮ ದೇಶಕ್ಕೂ ಸುರಕ್ಷತೆ ಇಲ್ಲ ಆ ಒಂದು ಉದ್ದೇಶವನ್ನು ಇಟ್ಕೊಂಡೇ ನಮ್ಮ ಕೇಂದ್ರ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದೆ ಯುವಕರಲ್ಲಿ ದೇಶಭಕ್ತಿ ಅನ್ನೋದು ಮೂಡ್ಲಿ ಯುವಕರಲ್ಲಿ ನನ್ನ ದೇಶ ನನ್ನ ಮಣ್ಣು ಅನ್ನುವಂಥ ಭಾವನೆ ಮೂಡ್ಲಿ ಅದಕ್ಕಾಗಿ ಈ ಕಾರ್ಯಕ್ರಮಗಳನ್ನು ಮಾಡ್ರಿ ಅಂತೇಳಿ ಉದ್ದೇಶ ಇಟ್ಕೊಂಡು ಮಾಡಿದಂಥ ಕಾರ್ಯಕ್ರಮ ನನಗೆ ಅನಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಹುತಾತ್ಮರ ಮೌಲ್ಯಗಳನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಸಸ್ಯಗಳನ್ನು ನಮ್ಮ ಮಣ್ಣನ್ನು ನಮ್ಮ ದೇಶವನ್ನು ರಕ್ಷಣೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ ಅನ್ನುವಂಥ ನಂಬಿಕೆಯ ಜೊತೆಗೆ ನನಗೆ ಇವತ್ತು ನೀನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಪ್ರಾಚಾರ್ಯ ಸಿಬ್ಬಂದಿ ವರ್ಗದವರಿಗೆ ವಂದನೆಗಳನ್ನು ಹೇಳಿ ನಾನು ಮಾತನಾಡ್ತೀನಿ. ಎರಡು ವಿಷಯಗಳನ್ನ ಕುರಿತು ಪ್ರೊಫೆಸರ್ ವೆಂಕಣ್ಣ ಡೊಣೆಗೌಡ ಸರ್ ಅವರು ಸವಿಸ್ತಾರವಾಗಿ ಹೇಳಿದ್ರು. ಈಗ ಅತ್ಯಂತ ಪ್ರಮುಖವಾದಂತಹ ಘಟ್ಟ ಮೇರಿ ಮಾಟಿ ಮೇರಾ ದೇಶ್ ಎನ್ನುವಂತಹ ಘಟ್ಟವನ್ನ ಎಲ್ಲರೂ ಕೂಡ ಅಂದ್ರೆ ವೇದಿಕೆ ಮೇಲಿರುವಂತಹ ಗಣ್ಯರನ್ನ ನಾನು ಮೊದಲು ಕೋರಿಕೆ ಮಾಡ್ತಾ ಇದ್ದೇನೆ. ಇಲ್ಲಿ ಸಸಿಗಳು ಇವೆ, ಜೊತೆಗೆ ಮಣ್ಣು ಕೂಡ ಇದೆ. ನಾವು ಗೌರವಪೂರ್ವಕವಾದಂತಹ ನಮಸ್ಕಾರಗಳನ್ನ ಭಾರತ ದೇಶದ ಮಣ್ಣನ್ನ ನಾವು ವಿಜೃಂಭಿಸುವುದರ ಜೊತೆಗೆನೆ ಅದಕ್ಕೆ ಗೌರವಿಸುವುದರ ಜೊತೆಗೆನೆ ನಮನಗಳನ್ನ ಸಲ್ಲಿಸಬೇಕು ಅನ್ನುವಂಥದ್ದನ್ನ ನಾನು ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ಕೋರ್ತಾ ಇದ್ದೇನೆ. ಅದಕ್ಕೆ ಪೂರಕವಾಗಿ ನಮ್ಮ NSS ವಾಲಂಟಿಯರ್ಸ್ ಗಳು ಕೂಡ ಇಲ್ಲಿ ಸಹಾಯವನ್ನು ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಸಸಿಯ ಕುಂಡಲವನ್ನು ಕೊಟ್ಟು ಅದರೊಳಗಿರುವಂತಹ ಮಣ್ಣನ್ನ ಕೂಡ ಇದೆ ಅದಕ್ಕೆ ನಮಸ್ಕಾರವನ್ನ ಸಲ್ಲಿಸುವುದರ ಮೂಲಕ ಭಾರತ ದೇಶದ ಮಣ್ಣಿನ ಗೌರವವನ್ನ ಕಾಪಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಈಗ ಈ
ನಾವೆಲ್ಲರೂ ನಮನವನ್ನ ಮಾಡ್ತಾ ಇದ್ದೇವೆ. ಬೋಲೋ ಭಾರತ್ ಮಾತಾ ಕೀ ಜೈ. ಭಾರತ ದೇಶದಲ್ಲಿ ಹುಟ್ಟಿದ ನಾವೆಲ್ಲರೂ ಕೂಡ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಅಧ್ಯಕ್ಷೀಯ ಮಾತುಗಳೊಂದಿಗೆ ಮತ್ತೆ ಪ್ರಾರಂಭ ವಿಶ್ವವಿದ್ಯಾಲಯದ ಚಾನ್ಸಲರ್ ಆಗಿರುವಂತಹ ಪೂಜ್ಯ ಡಾಕ್ಟರ್ ಶ್ರೀನಿವಾಸ ಪಾಪ ಅವರನ್ನ ನಮಸ್ಕರಿಸುತ್ತ ಮಾತೋಶ್ರೀ ದಾಕ್ಷಾಯಿ ತಾಯಿಯವರ ಚರಣ ಕಮಲಗಳಿಗೆ ವಂದಿಸುತ್ತ ಚಿರಂಜೀವಿ ದೊಡ್ಡಪ್ಪ ಅವರ ಮಾತುಗಳಿಗೆ ನಮಸ್ಕರಿಸುತ್ತ ಇಂದು ಶ್ರೀನಿವಾಸ ಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯ ಮತ್ತು ಅಂತರವಾಣಿ 90.8 ಎಫ್ಎಂ ರೇಡಿಯೋ ಕೇಂದ್ರದ ಸಹಯೋಗದಲ್ಲಿ ಮೇರಿ ಮಾಡಿ ವೀಣಾ ದೇಶ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶರಣ ಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ 30 ವರ್ಷಗಳಿಗಿಂತಲೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸಿ ಇವತ್ತಿನ ಹೊಂದಿರುವಂತಹ ವೆಂಕಣ್ಣ ಕಂಡಿರೋ ಸರ್ ಅವರೇ, ಅಂತರ್ವಾಣಿಯ ನಿರ್ದೇಶಕರಾಗಿರುವಂತಹ ಶಿವರಾಜ್ ಶಾಸ್ತ್ರಿ ಹೇರೂರು ಸರ್ ಅವರೇ, ಸಿ ಎ ಫೌಂಡೇಶನ್ ಕೌನ್ಸಿಲ್ನ ನಿರ್ದೇಶಕರಾಗಿರುವಂತಹ ಇಂದಿರಾ ಸರ್ಕಾರ ಮೇಡಮ್ ಅವರೇ, ಹಾಗೂ ಎನ್ಎಸ್ಎಸ್ ಅಧಿಕಾರಿಗಳಾಗಿರುವಂತಹ ನನ್ನ ಮೊಡಲ್ ಸರ್ ಅವರೇ, ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಯವರಿಗೆ ಹಾಗೂ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಮ್ಮ ಮುಖ್ಯ ಅತಿಥಿಗಳು ಶಾಸ್ತ್ರಿ ಸರ್ ಅವರು ಸಾಕಷ್ಟು ವಿಷಯಗಳನ್ನು ಈ ಒಂದು ಮೇರಿ ಮಾಟಿ ಮೇರಾದೇಶ್ ಅನ್ನುವಂತಹ ವಿಷಯವನ್ನು ಕುರಿತು ಮಾತಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಆಯೋಜಿಸುವವರ ಉದ್ದೇಶಗಳನ್ನು ಅವರು ತಮ್ಮಂತೆ ಹೇಳಿಕೊಂಡಿದ್ದಾರೆ. ಉದ್ದೇಶ ಇಷ್ಟೇ, ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಏಕತೆಯ ಭಾವನೆ, ದೇಶದ ಬಗ್ಗೆ ಕಳಕಳಿ, ಮಣ್ಣಿನ ಬಗ್ಗೆ ಕಳಕಳಿ ಇರಲಿ ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಕೇಂದ್ರ ಸರ್ಕಾರ ಇಂತಹ ಯೋಜನೆಗಳನ್ನು ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿಕ್ಕೆ ಶಾಲಾ ಕಾಲೇಜುಗಳಿಗೆ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ಗಳಿಗೆ ನಿರ್ದೇಶನಗಳನ್ನು ನೀಡಿದ್ದಾರೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರ ಪ್ರೇಮ ರಾಷ್ಟ್ರ ಭಕ್ತಿ ಕಡಿಮೆ ಆಗ್ತಾ ಇದೆಯೋ ಅನ್ನಿಸ್ತದೆ. ಯಾಕಂದರೆ ಅವರಿಂದ 1947ರ ಒಂದು ದಿನಗಳನ್ನು ನೆನೆಸಿಕೊಂಡಾಗ ಜನ ಯಾವ ರೀತಿ ರಾಷ್ಟ್ರಕ್ಕಾಗಿ ತಮ್ಮ ಪ್ರಾಣವನ್ನು ಬಲಿದಾನವನ್ನು ಮಾಡಿದ್ರು, ಆ ರೀತಿಯ ಮನೋಭಾವನೆ ಆ ರೀತಿಯ ಒಂದು ಪ್ರೇಮ ವಿದ್ಯಾರ್ಥಿಗಳಲ್ಲಿ ಕಂಡು ಬರ್ತಾ ಇದೆ. ನೋಡ್ತೀವಿ 15 ಆಗಸ್ಟ್ಗೆ ಮುಂಜಾನೆ ಫ್ಲಾಗ್ ಹಾಸ್ಟಿಂಗ್ ಇದೆ ಅಂತ ಅಂದ್ಕೊಳ್ಳೇ ಅವತ್ತು ಹಾಲಿಡೆ ಅಂತೇಳಿ 8 ಗಂಟೆ ತನಕ 10 ಗಂಟೆ ತನಕ ಮಾಡ್ಕೊಂಡ್ಬಿಡುವಂತ ವಿದ್ಯಾರ್ಥಿಗಳೇ ಹೆಚ್ಚಾಗಿದ್ದಾರೆ. ಸೊ ಇದು ರಾಷ್ಟ್ರ ಪ್ರೇಮ ಎಲ್ಲಿ ಓಡ್ ಹೋಗ್ತಾ ಇದೆ ಅನ್ನೋದನ್ನ ನಾವು ಕಾಣಬಹುದಾಗಿದೆ. ಸೊ ಅಂತ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸುವ ಮುಖಾಂತರ ನಮ್ಮಲ್ಲಿ ರಾಷ್ಟ್ರ ಪ್ರೇಮ ರಾಷ್ಟ್ರಭಕ್ತಿ ರಾಷ್ಟ್ರ ಬಗ್ಗೆ ಒಲವು ಮೂಡುತ್ತದೆ. ಸೊ ಅಂತ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸೋದಿಲ್ಲ ಅನ್ನೋದಾದ್ರೆ, ಹಾಗಾಗಿ ನಿಮ್ಮಲ್ಲಿ ಆ ಒಂದು ರಾಷ್ಟ್ರದ ಭಕ್ತಿ ರಾಷ್ಟ್ರದ ಬಗ್ಗೆ ಪ್ರೇಮ ಮಣ್ಣಿನ ಬಗ್ಗೆ ಪ್ರೇಮ ಕಂಡು ಬರೋದಿಲ್ಲ. ಸೊ ಅದಕ್ಕೆ ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡೋದೇನೆಂದ್ರೆ, ಯಾವುದೇ
ಭಾರತೀಯ ರಾಷ್ಟ್ರದ ಕುರಿತು ಕಾರ್ಯಕ್ರಮಗಳಿರಲಿ, ರಾಷ್ಟ್ರಭಕ್ತಿಯ ಕಾರ್ಯಕ್ರಮಗಳಿರಲಿ, ರಾಷ್ಟ್ರ ಹಬ್ಬಗಳ ಕಾರ್ಯಕ್ರಮಗಳಿರಲಿ, ಅಲ್ಲಿ ಪ್ರತಿಯೊಬ್ಬರೂ ಸಹ ಜಾತಿ ಮತ ಪಂಥ ಯಾವುದೇ ಭೇದ ಭಾವವಿಲ್ಲದೆ ಪಾಲ್ಗೊಳ್ಳಬೇಕು. ಅದರಿಂದ ನಮ್ಮಲ್ಲಿಯೂ ಸಹ ಆ ಒಂದು ಮನೋಭಾವನೆ ಎದ್ದು ಬರಲಿಕ್ಕೆ ಕಾರಣೀಭೂತವಾಗ್ತದೆ ಅಂತ ನಾವು ಹೇಳ್ತೀವಿ. ನೋಡ್ತೀವಿ, ನಾವು ಸ್ವಾತಂತ್ರ್ಯ ಹೋರಾಟಗಾರರು ಎಷ್ಟೆಲ್ಲ ರಾಷ್ಟ್ರಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಪ್ರಾಣಗಳನ್ನ ಬಲಿ ಕೊಟ್ಟಿರುವುದನ್ನು ಕಾಣ್ತಾ ಇದ್ದೀವಿ. ಸೊ ಮಣ್ಣಿನ ಬಗ್ಗೆ ನಮ್ಗೆ ಬಹಳಷ್ಟು ಒಲವು ಇರಬೇಕು, ರಾಷ್ಟ್ರದ ಬಗ್ಗೆ ಒಲವು ಇರಬೇಕು. ನೋಡ್ತೀವಿ, ರಾಮಾಯಣ ಮಹಾಭಾರತದಲ್ಲಿ ಇಲ್ಲಿ ಕೌರವ ಮತ್ತು ಪಾಂಡವ ನಡುವೆ ಆಗುವಾಗ ದುರ್ಯೋಧನ ಏನಂದ್ರೆ, ಸೂಜಿಯ ಮನೆ ಹತ್ತು ಮನೆಗೆ ಹತ್ತುವಷ್ಟು ಒಂದು ಮಣ್ಣನ್ನು ನಾನು ಬಿಟ್ಟು ಕೊಡಲಾರೆ ಅನ್ನುವಂತ ಮನೋಭಾವನೆ. ಸೊ ಅಷ್ಟೊಂದು ಕಾಣಿಸಿ ಆ ಒಂದು ದುರ್ಯೋಧನೆಗೆ ಮಣ್ಣಿನ ಬಗ್ಗೆ ಇತ್ತು ಅಂತ ಹೇಳಿ ಹೇಳ್ತೀವಿ. ಸೊ ಆ ಒಂದು ಮನೋಭಾವನೆ ನಮ್ಮಲ್ಲಿ ಯಾಕೆ ಬರೋದಿಲ್ಲ, ನಮ್ಮ ವಿದ್ಯಾರ್ಥಿಗಳಲ್ಲಿ ಯಾಕೆ ಒಳ ಹೋಗೋದಿಲ್ಲ ಅನ್ನುವಂತ ಒಂದು ಕಳಕಳಿ ನಾನು ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಕಷ್ಟು ಸ್ವಾತಂತ್ರ್ಯ ಹೋರಾಟ ನೋಡ್ತಿ, ಈ ಸೂರಿನ ಜನ ಈಸೂರು ಪಟ್ಟರು ಈಸೂರು ಬೆಳೆಯು ಅನ್ನುವಂತ ಒಂದು ಶ್ಲೋಗನೆ ಇಡೀ ರಾಷ್ಟ್ರ ತುಂಬೆಲ್ಲ ಕಂಡಾಡ್ತಾ ಇದ್ದಾರೆ. ಸೊ ಮಣ್ಣಿಗಾಗಿ ಅವರು ಎಷ್ಟು ಹೋರಾಟ ಮಾಡಿದರೆ ಜನಗಳು ಅನ್ನೋದನ್ನ ಅದು ತೋರಿಸ್ಕೊಡ್ತಾರೆ. ಹಾಗೆ ಇಂಥ ಮನೋಭಾವನೆಗಳು ನಮ್ಮ ವಿದ್ಯಾರ್ಥಿಗಳಲ್ಲಿ ಬರಬೇಕನ್ನುವಂತ ದೃಷ್ಟಿಕೋನದಿಂದಲೇ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಈ ಎಲ್ಲ ಹೊಸ ಹೊಸ ಕಾರ್ಯಕ್ರಮಗಳನ್ನು ತರ್ತಾ ಇರ್ತಾರೆ, ರಾಷ್ಟ್ರವನ್ನು ನಿಮಗೆ ಪರಿಚಯಿಸ್ತಾ ಇರ್ತಾರೆ ಈ ಒಂದು ಮನ್ ಕಿ ಬಾತ್ ಕಾರ್ಯಕ್ರಮದ ಮುಖಾಂತರ. ಹಾಗಾಗಿ ಈ ಎಲ್ಲಾ ವಿದ್ಯಾರ್ಥಿಗಳು ಈ ರಾಷ್ಟ್ರ ಪ್ರೇಮವನ್ನು ಬೆಳೆಸ್ಕೊಳ್ಬೇಕು, ರಾಷ್ಟ್ರದ ಅಭಿವೃದ್ಧಿಗಾಗಿ ರಾಷ್ಟ್ರದ ಏಳಿಗೆಗಾಗಿ ಅವೆಲ್ಲ ದುಡಿಬೇಕು, ಆ ಮಣ್ಣಿನ ಋಣವನ್ನ ತೀರಿಸಬೇಕು ಅಂತ ಹೇಳ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ಮಾತುಗಳನ್ನು ಹೇಳಿರುವಂತಹ ಮಹಾವಿದ್ಯಾಲಯದ ಪ್ರಾಚಾರ್ಯರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಸ್ನೇಹಿತರೆ, ಈ ರಾಷ್ಟ್ರದ ಬಗ್ಗೆ ಗೌರವ, ಈ ರಾಷ್ಟ್ರದ ಬಗ್ಗೆ ಪ್ರೇಮ, ಈ ರಾಷ್ಟ್ರದ ಬಗ್ಗೆ ಒಂದು ಉತ್ಕೃಷ್ಟ ಮಟ್ಟದಲ್ಲಿ ಇರುವುದನ್ನು ನಮ್ಮ ವಿದ್ಯಾರ್ಥಿಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ನಿರಂತರವಾಗಿ ನಾವು ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮೂಲಕ ರಾಷ್ಟ್ರಕ್ಕೆ ಗೌರವ ಸಮರ್ಪಣೆಯನ್ನು ಮಾಡಲಿಕ್ಕೆ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಸದಾ ಸಿದ್ಧರಿರುತ್ತಾರೆ ಎನ್ನುವಂತಹ